ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ. ಮೊದಲಿಗೆ ಎಲ್ಲ ಕನ್ನಡಿಗರಿಗೂ ಕೂಡ ನನ್ನ ಹೃತ್ಪೂರ್ವಕ ಧನ್ಯವಾದವನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಎಷ್ಟು ಸಾರಿ ಹೇಳ್ತಾ ಇದ್ದೀನಿ, ಪ್ರತಿ ವಿಡಿಯೋದಲ್ಲೂ ನಾನು ಹೇಳ್ತೀನಿ, ಇನ್ನು ಮುಂದೇನೂ ಹೇಳ್ತಾನೆ ಇರ್ತೀನಿ. ಬಿಕಾಸ್ ನಾನು ಇಷ್ಟು ದೂರ ಜರ್ನಿ ಮಾಡ್ಕೊಂಡು ಬಂದಿರೋದಕ್ಕೆ ಕಾರಣನೇ ನಿಮ್ಮ ಒಂದು ಪ್ರೋತ್ಸಾಹ, ನಿಮ್ಮ ಒಂದು ಅಮೂಲ್ಯವಾದಂತಹ ಸಮಯ. ಪೊನ್ನಿಯಿನ್ ಸೆಲ್ವನ್ ಎಂಬ ಸಾಗರದಂತಹ ಐತಿಹಾಸಿಕ ಹಿನ್ನೆಲೆ ಇರತಕ್ಕಂತಹ ಕಥೆಯನ್ನು ಕನ್ನಡಿಗರಿಗೂ ಕೂಡ ತಲುಪಿಸ್ಬೇಕು. ಚಿತ್ರ ಬೇರೆ ಬರ್ತಾ ಇದೆ, ಚಿತ್ರವನ್ನು ಕನ್ನಡ ವರ್ಷನಲ್ಲಿ ಕನ್ನಡಿಗರು ಚಿತ್ರಮಂದಿರಕ್ಕೆ ಹೋಗಿ ವೀಕ್ಷಿಸಬೇಕಾದ್ರೆ ಯಾವುದೇ ಗೊಂದಲ ಇಲ್ಲದೆ, ಕನ್ಫ್ಯೂಷನ್ಸು ಡೌಟ್ಸು ಇಲ್ಲದೆ ಆ ಚಿತ್ರದ ಸ್ವಾರಸ್ಯವನ್ನು ಕಂಪ್ಲೀಟಾಗಿ ಎಂಜಾಯ್ ಮಾಡಬೇಕು ಬೆಳ್ಳಿ ಪರದೆ ಮೇಲೆ ಅನ್ನೋ ಒಂದು ಉದ್ದೇಶಕ್ಕೋಸ್ಕರ ನಾನು ಇದೇ ಯೂಟ್ಯೂಬ್ ಚಾನಲ್ನಲ್ಲಿ ಪೊನ್ನಿಯಿನ್ ಸೆಲ್ವನ್ ಕಥೆಯನ್ನು, ಸಾಗರದಂತಹ ಮಹಾಕಥೆಯನ್ನು ಎಪಿಸೋಡ್ಗಳ ಮುಖಾಂತರ ಏನು ಅಪ್ಲೋಡ್ ಮಾಡಿದ್ದೀನಿ, ಆ ಎಲ್ಲ ಎಪಿಸೋಡ್ಗಳನ್ನು ತಾಳ್ಮೆಯಿಂದ ಕನ್ನಡಿಗರಲ್ಲಿ ಈಗ ಆಲ್ರೆಡಿ ಎಷ್ಟೋ ಜನ ಕೇಳಿ ಮುಗಿಸಿ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿದ್ದೀರಾ, ಮತ್ತು ಏನಾದರೂ ಡೌಟ್ಸ್ ಬಂದರೆ ಡೌಟ್ಸನ್ನು ಕೂಡ ನೀವು ಕೇಳಿದ್ದೀರಾ. ಮತ್ತು ಇನ್ನೂ ಕೆಲವರು PS1 ಚಿತ್ರವನ್ನು ಚಿತ್ರಮಂದಿರಕ್ಕೆ ಹೋಗಿ ನೋಡ್ಕೊಂಬಂದು ನಾವು ಚಿತ್ರವನ್ನು ನೋಡಬೇಕಾದ್ರೆ ಸಾಕಷ್ಟು ಡೌಟ್ಸ್ ಇತ್ತು, ಆದರೆ ನಿಮ್ಮ ಒಂದು ಪಾಡ್ಕಾಸ್ಟನ್ನು ಯೂಟ್ಯೂಬ್ನಲ್ಲಿ ಕೇಳಬೇಕಾದ್ರೆ ನಮ್ಗೆ ಆ ಡೌಟ್ಸ್ ಎಲ್ಲ ಕ್ಲಿಯರ್ ಆಯಿತು ಅಂತ ಹೇಳಿರೋದಾಗಿರ್ಬೋದು. ಇವೆಲ್ಲವೂ ಕೂಡ ಎಷ್ಟು ಹೆಮ್ಮೆ ಆಗುತ್ತೆ ಅಂತಂದರೆ ಪ್ರತಿ ವಿಡಿಯೋದಲ್ಲೂ ಅಲ್ಲ, ಮುಂದೆ ಬರೋ ವಿಡಿಯೋಸಲ್ಲೂ ನಾನು ನಿಮಗೆ ಎಷ್ಟು ಧನ್ಯವಾದ ಹೇಳಿದ್ರು ಸಾಲದು ಅಂತಲೇ ಹೇಳಬೇಕಾಗತ್ತೆ ಸ್ನೇಹಿತರೆ. ಸೊ ಈ ಒಂದು ವಿಶೇಷ ಕಾರ್ಯಕ್ರಮ ಯಾತಕ್ಕೋಸ್ಕರ ಅಂತಂದರೆ, ಈ ಒಂದು ವಿಶೇಷ ಕಾರ್ಯಕ್ರಮ ಪೊನ್ನಿಯಿನ್ ಸೆಲ್ವನ್ ಕಥೆಯನ್ನು ಇದುವರೆಗೂ ಯಾರೆಲ್ಲ ಕೇಳಿದ್ದೀರೋ ನಿಮ್ಮೆಲ್ರಿಗೂ ಕೂಡ ಈ ಒಂದು ಕಥೆಯಲ್ಲಿ ಮಣಿಮೇಘಲೈ ಅನ್ನೋ ಒಂದು ಪಾತ್ರ, ಈ ಒಂದು ಕ್ಯಾರೆಕ್ಟರ್ ಬಗ್ಗೆ ನೀವು ಕೇಳಿರ್ತೀರ. ನಾನು ಈ ಕ್ಯಾರೆಕ್ಟರ್ ಬಗ್ಗೆ ತುಂಬಾ ಜಾಸ್ತಿ ಡೆಪ್ತಾಗಿ ಕೂಡ ಕತೆ ಹೇಳಬೇಕಾದ್ರೆ ನಾನು ನಿಮಗೆ ಹೇಳಿರೋದಿಲ್ಲ. ಬಿಕಾಸ್ ಕತೆನೇ ಸಾಗರದಂತಹ ಮಹಾಕತೆ, ಅಲ್ಲಿ ಎಷ್ಟೊಂದು ಪಾತ್ರಗಳು ಬರ್ತವೆ. ಸೊ ಮಣಿಮೇಘಲೈ ಪಾತ್ರಕ್ಕೆ ನಾನು ತುಂಬ ಡೆಪ್ತಾಗಿ ನಾನು ಇಂಪಾರ್ಟೆನ್ಸ್ ಕೊಟ್ಟು ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡೋಕ್ಕೆ ಹೋಗಿರೋದಿಲ್ಲ. ಸೊ ಈ ಒಂದು ವಿಶೇಷ ಕಾರ್ಯಕ್ರಮದಲ್ಲಿ ನಾನು ನಿಮಗೆ ಮಣಿಮೇಘಲೈ ಪಾತ್ರದ ಬಗ್ಗೆ ಬಹಳ ಡೆಪ್ತಾಗಿ ಡೀಟೇಲಾಗಿ ಮಣಿಮೇಘಲೈ ಪಾತ್ರ ಸ್ಟಾರ್ಟಿಂಗಿಂದ ಹಿಡಿದು ಯಾವ ರೀತಿ ಒಂದು ಎಂಡನ್ನು ತಗೊಳ್ಳುತ್ತೆ, ಅವರ ಒಂದು ಎಂಡ್ ಯಾವ ರೀತಿ ಇರುತ್ತೆ, ಬಹಳ ದುರಂತವಾಗಿರುತ್ತೆ ಅವರ ಎಂಡ್ ದುರಂತ. ಸೊ ಆ ದುರಂತ ಏನು ಅನ್ನೋದು ಕತೆ ಕೇಳಿದಂಥ ಪ್ರತಿಯೊಬ್ಬರಿಗೂ ಗೊತ್ತಿರುತ್ತೆ. ಆದರೆ ಅದನ್ನು ಇನ್ನೂ ಸ್ವಲ್ಪ ಡೀಟೇಲಾಗಿ ಅಂದರೆ ಕಲ್ಕಿಯವರು ಹೇಳಿರೋ ಪ್ರಕಾರ ಎಲ್ಲೂ ಕೂಡ ಅಂದರೆ ಕಲ್ಕಿಯವರು ಹೇಳಿರೋ ಪ್ರಕಾರನೇ ಸ್ವಲ್ಪ ಡೀಟೇಲಾಗಿ ನಾನು ನಿಮಗೆ ಇನ್ನೂ ಕ್ಲಿಯರಾಗಿ ಈ ಒಂದು ವಿಶೇಷ ಕಾರ್ಯಕ್ರಮದಲ್ಲಿ ತಿಳಿಸ್ಕೊಡೋದಕ್ಕೆ ಪ್ರಯತ್ನ ಮಾಡ್ತೀನಿ ಸ್ನೇಹಿತರೆ. ಸೊ ಈಗ ಮಣಿಮೇಘಲೈ, ಯಾರು ಮಣಿಮೇಘಲೈ? ಮಣಿಮೇಘಲೈಯವರು ವಂದ್ಯದೇವನ ಮೇಲೆ ಸ್ಟಾರ್ಟಿಂಗಿಂದ ತುಂಬಾ ಪ್ರೀತಿಯನ್ನು ಇಟ್ಕೊಂಡಿರ್ತಾರೆ. ಅಂದರೆ ವಂದ್ಯದೇವನವ್ರಿಗೆ ಅವರ ಮನಸ್ಸನ್ನು ಸಂಪೂರ್ಣ ಕೊಟ್ಬಿಟ್ಟಿರ್ತಾರೆ. ಸೊ ಕಡೆಯವರೆಗೂ ಈ ಪೊನ್ನಿಯಿನ್ ಸೆಲ್ವನ್ ಕಥೆಯಲ್ಲಿ ಎಲ್ಲರೂ ಕೂಡ ಪರಿಸ್ಥಿತಿಗೆ ತಕ್ಕಂತೆ ಎಲ್ಲರೂ ಕೂಡ ಬದಲಾಗ್ತಾ ಇರ್ತಾರೆ. ಅಂದರೆ ಎಲ್ಲರೂ ಕೂಡ ಕಡೆಗೆ ಎಲ್ಲರೂ ಕೂಡ ಬದಲಾಗ್ಬಿಡ್ತಾರೆ, ಎಲ್ಲ ಪಾತ್ರಗಳು ಕೂಡ ಬದಲಾಗ್ತವೆ. ಆದರೆ ಎರಡೇ ಎರಡು ಪಾತ್ರಗಳು ಮಾತ್ರ ಬದಲಾಗೋದೇ ಇಲ್ಲ. ಎಂಥ ಪರಿಸ್ಥಿತಿ ಬಂದರೂ ಕೂಡ ಪ್ರೀತಿಗೋಸ್ಕರನೇ ಬದುಕಿ ಪ್ರೀತಿಗೋಸ್ಕರ ಕಡೆಯಲ್ಲಿ ಅಂದರೆ ಕೊನೆಯಲ್ಲಿ ತನ್ನ ಪ್ರಾಣವನ್ನೇ ಅಂದರೆ ತಮ್ಮ ಪ್ರಾಣವನ್ನೇ ತ್ಯಾಗವನ್ನು ಮಾಡ್ಕೋತಾರೆ ಎರಡು ಪಾತ್ರಗಳು. ಪ್ರೀತಿಗೋಸ್ಕರನೇ ಬದುಕಿ ಪ್ರೀತಿಗೋಸ್ಕರನೇ ಕಡೆಯಲ್ಲಿ ಅಂದರೆ ಕೊನೆಯಲ್ಲಿ ತಮ್ಮ ಪ್ರಾಣವನ್ನೇ ತ್ಯಾಗವನ್ನು ಮಾಡ್ಕೋತಾರೆ ಈ ಎರಡು ಪಾತ್ರಗಳು. ಯಾವುದು ಎರಡು ಪಾತ್ರಗಳು? ಒಂದು ಮಣಿಮೇಘಲೈ, ಇನ್ನೊಂದು ಪಾತ್ರ ಯಾವುದು ಅಂತ ಕೇಳ್ತೀರಾ? ಎಸ್, ಪೊನ್ನಿಯಿನ್ ಸೆಲ್ವನ್ ಕಥೆಯ ಬಹಳ ಮುಖ್ಯವಾದಂಥ ಒಂದು ಪಾತ್ರ ನಂದಿನಿಯವರು, ನಂದಿನಿಯವರ ತಾಯಿ ಪಾತ್ರ ಮಂದಾಕಿನಿಯವರು. ಸೊ ಮಂದಾಕಿನಿ ಅಮ್ಮ ಮತ್ತು ಮಣಿಮೇಘಲೈಯಮ್ಮ ಇವರಿಬ್ಬರೂ ಕೂಡ ಕಡೆಯವರೆಗೂ, ಒಂದು ಕಡೆ ಮಂದಾಕಿನಿಯವರು ಸುಂದರ ಚೋಳ ಅವ್ರ ಮೇಲೆ ಇಟ್ಟಿರ್ತಕ್ಕಂತಹ ಪ್ರೀತಿಯ ಕಾರಣದಿಂದ ಅವರು ಕಡೆಯವರೆಗೂ ಪೊನ್ನಿಯಿನ್ ಸೆಲ್ವನ್ ಅವ್ರ ಮೇಲೆ ಅಷ್ಟು ಪ್ರೀತಿಯ ಮಳೆಯನ್ನೇ ಸುರಿಸ್ತಾರೆ ಅಂತ ಹೇಳ್ಬೋದು. ಕತೆ ಕೇಳಿದಂಥ ಪ್ರತಿಯೊಬ್ಬರಿಗೂ ಗೊತ್ತಿರುತ್ತೆ. ಯಾಕಂತಂದರೆ ಶ್ರೀಲಂಕಾದಲ್ಲಿ ಇರಬೇಕಾದ್ರೆ ಪೊನ್ನಿಯಿನ್ ಸೆಲ್ವನ್ ಅವ್ರಿಗೆ ಎಷ್ಟೋ ಡೇಂಜರಸ್ ಸಿಚುಯೇಷನ್ಸ್ ಎಲ್ಲ ಬರುತ್ತೆ. ಅದನ್ನೆಲ್ಲ ಆ ಡೇಂಜರಸ್ ಸಿಚುಯೇಷನ್ಸಿಂದ ಕಾಪಾಡೋದೇ ಮಂದಾಕಿನಿಯವರು. ಸೊ ಕತೆ ಕೇಳಿದಂಥ ಪ್ರತಿಯೊಬ್ಬರಿಗೂ ಗೊತ್ತಿರುತ್ತೆ. ಅಂದರೆ ಸುಂದರ ಚೋಳ ಅವರಿಂದ ಯಾವುದೋ ಒಂದು ರೀತಿಯಲ್ಲಿ ಅಂದರೆ ಅದು ಕತೆ ಕೇಳಿದವ್ರಿಗೆ ಪ್ರತಿಯೊಬ್ಬರಿಗೂ ಗೊತ್ತಿರುತ್ತೆ. ಸೊ ಸುಂದರ ಚೋಳ ಅವರಿಂದ ಬೇರೆಯವರಾಗಿದ್ದಿದ್ರೆ ಅಂದರೆ ನನ್ನನ್ನು ಪ್ರೀತಿಸ್ಬಿಟ್ಟು ಈಗ ಹೋಗಿ ನೀನು ವಾನವನ್ ಮಹಾದೇವಿಯವ್ರನ್ನ ಮದುವೆ ಆಗಿದೆಯಲ್ಲ ಅಂತ ಬಂದು ಗಲಾಟೆ ಮಾಡಿರೋರು ಈ ರೀತಿಯೆಲ್ಲ ಆಗಿರೋದು. ಆದರೆ ಇವರು ಹಾಗಲ್ಲ. ಅಂದರೆ ಇವರು ಅಷ್ಟೇ, ಮಣಿಮೇಘಲೆಯು ಅಷ್ಟೇ. ಎಲ್ಲಿದ್ದರೂ ಅಂದರೆ ನಾನು ಪ್ರೀತಿಸಿದಂಥವ್ರು ಎಲ್ಲಿದ್ದರೂ ಚೆನ್ನಾಗಿದ್ದರೆ ಸಾಕು, ಅವ್ರು ಚೆನ್ನಾಗಿದ್ದರೆ ಸಾಕು, ಅಷ್ಟೇ ನನಗೆ ಸಾಕು ಅನ್ನೋ ಒಂದು ಉದಾರವಾದಂಥ ಮನಸ್ಸು ಈ ಎರಡು ಪಾತ್ರಗಳು, ಒಂದು ಮಂದಾಕಿನಿ ಅಮ್ಮನವರು, ಇನ್ನೊಂದು ಮಣಿಮೇಘಲೈ ಅಮ್ಮನವರು. ಸೊ ಇದರಲ್ಲಿ ಮಣಿಮೇಘಲೈ ಅಮ್ಮನವ್ರ ಬಗ್ಗೆ ನಾನು ಹೇಳಲೇಬೇಕು. ಮಣಿಮೇಘಲೈ
ಅಂದರೆ ಸ್ಟಾರ್ಟಿಂಗ್ನಲ್ಲಿ ವಂದ್ಯದೇವನವ್ರ ಮೇಲೆ ಯಾವ ರೀತಿ ಅವ್ರಿಗೆ ಪ್ರೀತಿ ಉದ್ಭವ ಆಗುತ್ತೆ ಅಂತಂದರೆ ಕಂದಮಾರನ್, ಇದರಲ್ಲಿ ಕಂದಮಾರನ್ ಬಂದು ವಂದ್ಯದೇವನವರ ಒಂದು ರೀತಿ ತುಂಬಾ ಕ್ಲೋಸ್ ಫ್ರೆಂಡ್ ಅಂತಲೇ ಹೇಳ್ಬೋದು. ಯಾಕಂತಂದರೆ ಕಂದಮಾರನ್ ಅವರು ಸರಿ, ಪಾರ್ಥಿವೇಂದ್ರ ಪಲ್ಲವನ್ ಅವರು ಮತ್ತು ವಂದ್ಯದೇವನವರು ಮೂರು ಜನನು ಆದಿತ್ಯ ಕರಿಕಾಲನವರ ಅಂದರೆ ಅವರ ಒಂದು ಕಂಟ್ರೋಲಲ್ಲಿ ಕೆಲಸ ಮಾಡುವಂತಹ ಇವರೆಲ್ಲರೂ ಕೂಡ ಒಂದು ಸೇನಾಧಿಪತಿಗಳು ಅಂತ ಹೇಳ್ಬೋದು. ಇವರೆಲ್ಲರೂ ಕೂಡ ಅವರ ಒಂದು ಕಂಟ್ರೋಲಲ್ಲಿ ಕೆಲಸ ಮಾಡುವಂತಹ ಸೇನಾಧಿಪತಿಗಳು. ಅಂದರೆ ಆದಿತ್ಯ ಕರಿಕಾಲನವರು ಇಲ್ಲಿ ಕಮಾಂಡರು. ಸೊ ಅವರ ಒಂದು ಕಂಟ್ರೋಲಲ್ಲಿ ಇರ್ತಕ್ಕಂತಹ ಇವರು ವೀರರು. ಇವರೆಲ್ಲರೂ ಕೂಡ ಅವರ ಒಂದು ಕಮ್ಯಾಂಡಿಂಗಲ್ಲಿ ಇರ್ತಕ್ಕಂತಹ ಇವರೆಲ್ಲ ವೀರರು. ಕತೆ ಕೇಳಿದಂಥ ಪ್ರತಿಯೊಬ್ಬರಿಗೂ ಗೊತ್ತಿರುತ್ತೆ. ಅಂದರೆ ಆದಿತ್ಯ ಕರಿಕಾಲನವರು ಚೋಳ ಸಾಮ್ರಾಜ್ಯದ ನಾರ್ತ್ ಸೈಡಲ್ಲಿ ಇರ್ತಕ್ಕಂತಹ ಒಂದು ಕಾಂಜಿಪುರಂ ಆ ಒಂದು ಪ್ರದೇಶ ಏನಿದೆ ಆ ಪ್ರದೇಶದಲ್ಲಿ ಇದ್ಕೊಂಡು ಅವರು ಅಲ್ಲಿ ಅಂದರೆ ಯಾವಾಗ ಬೇಕಾದರೂ ಯುದ್ಧ ಬರ್ಬೋದು. ಯಾಕಂತಂದರೆ ಕಾಂಜಿಪುರಂ ಆ ಕಡೆ ಅಂದರೆ ನಾರ್ತ್ ಸೈಡ್ ಆ ಕಡೆಯಿಂದ ಅಂದರೆ ಮಾನ್ಯಕೇಟ ಬಂದು ನಮ್ಮ ಕನ್ನಡಿಗರ ಹೆಮ್ಮೆ, ರಾಷ್ಟ್ರಕೂಟರ ಕ್ಯಾಪಿಟಲ್ ಮಾನ್ಯಕೇಟ ಆಗಿನ ಕಾಲಘಟ್ಟದಲ್ಲಿ. ಸೊ ರಾಷ್ಟ್ರಕೂಟರು ಯಾವಾಗ ಬೇಕಾದರೂ ಯುದ್ಧವನ್ನು ಮಾಡೋದಕ್ಕೆ ಬರ್ಬೋದು ಅನ್ನೋ ಒಂದು ಪರಿಸ್ಥಿತಿ ಇರೋ ಕಾರಣದಿಂದ ಅಲ್ಲಿ ನಮ್ಮ ಆದಿತ್ಯ ಕರಿಕಾಲನವರು ಅಲ್ಲಿ ಅವರ ತಾತ ಮಲೈಮಾನವ್ರ ಜೊತೆ ಅವರು ಅಂದರೆ ಬಾರ್ಡರನ್ನು ಕಾಯ್ತಾ ಇರ್ತಾರೆ. ಸೊ ಅಲ್ಲಿ ಇವರು ಅಂದರೆ ವಂದ್ಯದೇವನವರು ಮತ್ತು ಕಂದಮಾರನವರು ಇವರೆಲ್ಲರೂ ಕೂಡ ಎಷ್ಟೋ ಅಂದರೆ ಕೆಲವು ದಿನಗಳ ಕಾಲ ಅಥವಾ ಕೆಲವು ತಿಂಗಳುಗಳ ಕಾಲ ಇವರೆಲ್ಲರೂ ಕೂಡ ಒಟ್ಟಾಗಿ ಕೆಲಸ ಮಾಡಿದವರು. ಆದಿತ್ಯ ಕರಿಕಾಲನವರ ಕಂಟ್ರೋಲಲ್ಲಿ ಇಟ್ಕೊಂಡು ಇವರೆಲ್ಲ ಒಟ್ಟಾಗಿ ಕೆಲಸ ಮಾಡಿರೋ ಕಾರಣದಿಂದ ವಂದ್ಯದೇವನವರು ತುಂಬಾ ಟ್ಯಾಲೆಂಟ್ ಇರೋ ಕಾರಣದಿಂದ ಅವರು ಅಂದರೆ ಸ್ವಲ್ಪ ದೊಡ್ಡ ಪೋಸ್ಟಲ್ಲಿರ್ತಾರೆ. ಆದಿತ್ಯ ಕರಿಕಾಲನವರ ಕಂಟ್ರೋಲಲ್ಲಿ ಇರಬೇಕಾದ್ರೆ ಅವರು ದೊಡ್ಡ ಪೋಸ್ಟಲ್ಲಿರ್ತಾರೆ. ಆದರೆ ಕಂದಮಾರನವರು ಮಾಮೂಲಿ ಒಬ್ಬ ಸೈನಿಕನಾಗೇ ಇರ್ತಾನೆ. ಆದರೆ ಆದಿತ್ಯ ಕರಿಕಾಲನವ್ರಿಗೆ ಅವರು ಕೂಡ ತುಂಬಾ ಕ್ಲೋಸ್ ಫ್ರೆಂಡೇ. ಆದರೆ ವಂದ್ಯದೇವನವ್ರ ಮೇಲೆ ತುಂಬಾ ಜಾಸ್ತಿ ನಂಬಿಕೆಯನ್ನು ಇಟ್ಟಿರ್ತಾರೆ ಆದಿತ್ಯ ಕರಿಕಾಲನವರು. ಸೊ ಕತೆ ಕೇಳಿದಂಥ ಪ್ರತಿಯೊಬ್ಬರಿಗೂ ಗೊತ್ತಿರಬೇಕು. ಸೊ ಹೀಗಿರಬೇಕಾದ್ರೆ ಇವರು ಬಾರ್ಡರನ್ನು ಕಾಯ್ತಾ ಇರಬೇಕಾದ್ರೆ ಅಂದರೆ ಇವರು ಕೆಲವು ಯುದ್ಧಗಳಲ್ಲಿ ಇವರು ಭಾಗಿಯಾಗಿರ್ತಾರಲ್ವಾ. ಸೊ ಇವರೆಲ್ಲ ಒಟ್ಟಾಗಿ ಯುದ್ಧಗಳಲ್ಲಿ ಭಾಗಿಯಾಗಿರೋ ಕಾರಣದಿಂದ ಕಂದಮಾರನವರು ಆಗಾಗ ಮನೆಗೆ ಬಂದಾಗ ಅಂದರೆ ಕಡಂಬೂರಿಗೆ ಬಂದಾಗ ಕಡಂಬೂರಲ್ಲಿ ನಮ್ಮ ಮಣಿಮೇಘಲೆಯವರು ಇರ್ತಾರಲ್ವಾ, ಮಣಿಮೇಘಲೆಯ ಹತ್ರ ಈ ರೀತಿ ವಂದ್ಯದೇವನ್ ಅಂತ ನನ್ನ ಪ್ರಾಣ ಸ್ನೇಹಿತ ಒಬ್ಬ ಇದ್ದಾನೆ, ಅವನು ಈ ರೀತಿ ಯುದ್ಧ ಮಾಡ್ತಾನೆ ಆ ರೀತಿ ಯುದ್ಧ ಮಾಡ್ತಾನೆ ಅಂತ ವಂದ್ಯದೇವನ್ ಬಗ್ಗೆ ಪ್ರಮೋಷನ್ ಮಾಡಿದ್ದು. ಸೊ ಇದನ್ನೆಲ್ಲ ಕೇಳಿ ಅಂದರೆ ಆಗಿನ ಕಾಲಘಟ್ಟದಲ್ಲಿ ಯುವರಾಣಿಯರಿಗೆ ಈ ರೀತಿ ಆ ಒಂದು ಹರೆಯದ ವಯಸ್ಸಲ್ಲಿ ಈ ರೀತಿ ಒಬ್ಬ ವೀರನ ಬಗ್ಗೆ ಈ ರೀತಿ ವರ್ಣನೆ ಎಲ್ಲ ಮಾಡಿದಾಗ ಅದನ್ನೆಲ್ಲ ಕೇಳಿದಾಗ ಖಂಡಿತ ಅವನು ಈ ರೀತಿ ಇರ್ಬೋದಾ ಆ ರೀತಿ ಇರ್ಬೋದಾ ಅನ್ನೋ ಒಂದು ಕಲ್ಪನೆ ಬರುತ್ತೆ. ಸೊ ಆ ಕಲ್ಪನೆಯಲ್ಲೇ ವಂದ್ಯದೇವನ್ ಈ ರೀತಿ ಇರ್ಬೋದಾ ಅಂದರೆ ತನ್ನ ಅಣ್ಣ ಕಂದಮಾರನ್ ಹೇಳಿರೋದನ್ನು ಇಟ್ಕೊಂಡೇ ವಂದ್ಯದೇವನ್ ಈ ರೀತಿ ಇರ್ಬೋದಾ ಆ ರೀತಿ ಇರ್ಬೋದಾ ಅಂತ ಕಲ್ಪನೆ ಮಾಡಿಕೊಂಡು ವಂದ್ಯದೇವನ್ ಮೇಲೆ ಇವ್ರಿಗೆ ತಿಳಿದೇ ಇರೋ ಹಾಗೆ ಇವರ ಮನಸ್ಸಿನಲ್ಲಿ ಪ್ರೀತಿ ಉದ್ಭವ ಆಗ್ತಾ ಬರುತ್ತೆ. ಸೊ ಹೀಗೆ ವಂದ್ಯದೇವನ್ ಮೇಲೆ ಹುಟ್ಕೊಂಡಂತಹ ಪ್ರೀತಿ ಒಂದ್ಸತಿ ವಂದ್ಯದೇವನವರು ಅಂದರೆ ಕತೆ ಶುರುವಾದ ನಂತರ ವಂದ್ಯದೇವನವರು ವೀರನಾರಾಯಣ ಏರಿಯ ತೀರದಲ್ಲಿ ಕತೆ ಶುರು ಆಗುತ್ತಲ್ವಾ. ಸೊ ಹಾಗೆ ಕತೆ ಶುರು ಆಗಿದ ತಕ್ಷಣ ನಂತರ ಅವರು ಕಡಂಬೂರಿಗೆ ಬರ್ತಾರೆ, ಆ ರಾತ್ರಿ ಉಳ್ಕೋತಾರೆ. ಸೊ ಕಡಂಬೂರಿಗೆ ಬಂದಿದ್ದ ದಿವಸ ಅವರು ಅಂದರೆ ಮಣಿಮೇಘಲೆಯವರು ವಂದ್ಯದೇವನವರು ಬಂದಿದ್ದಾರೆ ಅಂತ ಗೊತ್ತಾಗಿದ ತಕ್ಷಣ ಅವ್ರಿಗೆ ತುಂಬ ಖುಷಿಯಾಗಿರುತ್ತೆ. ಖುಷಿ ಆಗಿದ್ರೂ ಕೂಡ ಅವರು ಅಂದರೆ ಹೊರಗಡೆ ತೋರಿಸ್ಕೊಳ್ದೆ ಅಂದರೆ ಅವ್ರಿಗೆ ನಾಚಿಕೆ ಸ್ವಭಾವ. ಸೊ ಅಂದರೆ ಕಾಮನ್ ಆಗಿ ಇದ್ದೇ ಇರುತ್ತಲ್ವಾ. ಸೊ ನಾಚಿಕೆ ಸ್ವಭಾವದಿಂದ ಅವ್ರು ಏನು ಮಾಡ್ತಾರೆ ಅಂತಂದರೆ ಕಡಂಬೂರು ಅಂದರೆ ನಮ್ಮ ವಂದ್ಯದೇವನವರು ಕಡಂಬೂರಿನಲ್ಲಿ ಎಲ್ಲ ಕಡೆ ಸುತ್ತು ನೋಡಬೇಕು ಅಂತ ತನ್ನ ಪ್ರಾಣ ಸ್ನೇಹಿತ ಕಂದಮಾರನ್ಗೆ ಹೇಳಿದಾಗ ಕಂದಮಾರನು ವಂದ್ಯದೇವನವ್ರನ್ನ ಎಲ್ಲ ಕಡೆ ಅಂದರೆ ಅರಮನೆಯನ್ನೆಲ್ಲ ಒಂದ್ಸತಿ ತೋರಿಸ್ಕೊಂಬರ್ಬೇಕು ಅಂತ ಕರ್ಕೊಂಡು ಹೋಗಿರ್ತಾರೆ. ಆಗ ಹೆಣ್ಣು ಮಕ್ಕಳು ಇರ್ತಕ್ಕಂತಹ ಅಂತಃಪುರಕ್ಕೆ ಬಂದಾಗ ಹೆಣ್ಣು ಮಕ್ಕಳೆಲ್ಲ ಅಂದರೆ ಕಡಂಬೂರು ಅನ್ನೋದು ಒಂದು ಚೋಳ ಸಾಮ್ರಾಜ್ಯದ ಕಂಟ್ರೋಲಲ್ಲಿ ಇರ್ತಕ್ಕಂಥ ಒಂದು ಸಾಮಂತ ಸಾಮ್ರಾಜ್ಯದವರು ಕಡಂಬೂರವರು. ಕತೆ ಕೇಳಿದಂಥ ಪ್ರತಿಯೊಬ್ಬರಿಗೂ ಗೊತ್ತಿರುತ್ತೆ. ಸೊ ಹೀಗಿರಬೇಕಾದ್ರೆ ಕಡಂಬೂರು ಅರಮನೆಯನ್ನು ಸುತ್ತಿ ನೋಡಬೇಕು ಅಂತ ಹೇಳಿದಾಗ ಕಂದಮಾರನವರು ಎಲ್ಲವನ್ನು ಕೂಡ ತೋರಿಸ್ಕೊಂಬರ್ತಾರೆ. ಆಗ ಅಂತಃಪುರಕ್ಕೆ ಬಂದಾಗ ಅಂತಃಪುರದಲ್ಲಿ ಹೆಣ್ಣುಮಕ್ಕಳು ಇರ್ತಕ್ಕಂಥ ಜಾಗಕ್ಕೆ ಬಂದಾಗ ಅಲ್ಲಿ ಎಷ್ಟೊಂದು ಜನ ಹೆಣ್ಣುಮಕ್ಕಳು ಕಡಂಬೂರು ಸಾಮ್ರಾಜ್ಯದಲ್ಲಿ ಇರ್ತಕ್ಕಂತಹ ಎಷ್ಟೊಂದು ಅಂದರೆ ಕಡಂಬೂರು ಅರಮನೆಯಲ್ಲಿ ಇರ್ತಕ್ಕಂಥ ಎಷ್ಟೊಂದು ಜನ ಹೆಣ್ಣುಮಕ್ಕಳು ಇರೋವಂಥ ಜಾಗಕ್ಕೆ ಬಂದಾಗ ಅಲ್ಲಿ ಆ ಹೆಣ್ಣುಮಕ್ಕಳು ಗುಂಪು ಏನಿರುತ್ತೆ ಆ ಗುಂಪಿನಲ್ಲಿ ಎಲ್ಲೋ ಒಂದು ಮೂಲೆಯಲ್ಲಿ ಒಂದು ಕಂಬದ ಪಕ್ಕ ನಿಂತ್ಕೊಂಡು
ಅಂದ್ರೆ ನಾಚಿಕೆಯಿಂದ ಬಗ್ಗಿ ಬಗ್ಗಿ ನೋಡ್ತಾ ಇರ್ತಾರೆ ನಮ್ಮ ಮಣಿಮೇಘಲೆಯವರು ವಂದ್ಯದೇವನವ್ರನ್ನ. ವಂದ್ಯದೇವನವರು ಮಾತಾಡ್ತಾ ಇರ್ತಾರೆ ಅಲ್ಲಿ, ಅವರ ಮುಖದಲ್ಲಿ ಆ ಒಂದು ಕಳೆ, ಆ ಒಂದು ನಗುಮುಖ, ಅವನ್ನೆಲ್ಲ ನೋಡಿ ಮತ್ತೆ ಅವರ ಒಂದು ವಾಯ್ಸು ಇದನ್ನೆಲ್ಲ ನೋಡಿ ಅಂದ್ರೆ ಅಲ್ಲೇ ನಮ್ಮ ನಮ್ಮ ಮಣಿಮೇಘಲೆಯವರು ಲವ್ ಅಟ್ ಫಸ್ಟ್ ಸೈಟ್ ಆಗುತ್ತೆ. ಆಲ್ರೆಡಿ ಅವರು ಕಲ್ಪನೆಯಲ್ಲೇ ವಂದ್ಯದೇವನವ್ರನ್ನ ಲವ್ ಮಾಡೋದಕ್ಕೆ ಶುರು ಮಾಡಿಬಿಟ್ಟಿರ್ತಾರೆ. ಸೊ ಇಲ್ಲಿ ಫಸ್ಟ್ ಟೈಮ್ ನೋಡಿದಾಗ ಲವ್ ಅಟ್ ಫಸ್ಟ್ ಸೈಟ್ ಆಗುತ್ತೆ. ಸೊ ಇನ್ನೊಂದು ಕಡೆ ವಂದ್ಯದೇವನವ್ರಿಗೂ ಕೂಡ ಕಡಂಬೂರಿಗೆ ಬಂದಿದ್ದಾಗ ಕಂದಮಾರನ್ನು ವಂದ್ಯದೇವನವ್ರ ಹತ್ರನೂ ಹೇಳಿರ್ತಾರೆ, ಈ ರೀತಿ ನನಗೆ ತಂಗಿ ಇದ್ದಾಳೆ ಮಣಿಮೇಘಲೆ ಅಂತ ಅಂತ ಮಣಿಮೇಘಲೆ ಬಗ್ಗೆ ವಂದ್ಯದೇವನವ್ರ ಹತ್ರನೂ ಹೇಳಿರ್ತಾರೆ. ಸೊ ಹೀಗೆ ವಂದ್ಯದೇವನವ್ರಿಗೆ ಮಣಿಮೇಘಲೆ ನಿನ್ನ ತಂಗಿಯಲ್ಲಪ್ಪ, ಮಣಿಮೇಘಲೆ ಮಣಿಮೇಘಲೆಯನ್ನ ಭೇಟಿನೇ ಮಾಡಿಸಿಲ್ಲಪ್ಪ ನೀನು ಅಂತ ಕೇಳಿದಾಗ ಕಂದಮಾರನವರು ಏನೋ ಒಂದು ಬೇರೆ ರೀಸನ್ ಕೊಟ್ಟು ಅವ್ರನ್ನ ಭೇಟಿ ಮಾಡಿಸೋದಕ್ಕೆ ಸ್ವಲ್ಪ ಇದು ಮಾಡ್ತಾರೆ. ಅಂದರೆ ಅವರು ಭೇಟಿ ಮಾಡಿಸೋದಕ್ಕೆ ಇಷ್ಟಪಡೋದಿಲ್ಲ. ಅದು ಏನಕ್ಕೆ ಇಷ್ಟಪಡಲ್ಲ ಎಲ್ಲವನ್ನು ಕೂಡ ಅದಕ್ಕೆ ಪೊಲಿಟಿಕಲ್ ರೀಸನ್ ಎಲ್ಲ ಇರುತ್ತೆ. ಸೊ ಅದೆಲ್ಲವನ್ನು ಕೂಡ ಕತೆ ಹೇಳಬೇಕಾದ್ರೆ ನಾನು ನಿಮಗೆ ಹೇಳಿರ್ತೀನಿ ಸ್ನೇಹಿತರೆ. ಸೊ ಕತೆ ಕೇಳಿದಂಥ ಪ್ರತಿಯೊಬ್ಬರಿಗೂ ಗೊತ್ತಿರುತ್ತೆ. ಸೊ ಹೀಗಿರಬೇಕಾದ್ರೆ ಆ ಒಂದು ಸಂದರ್ಭದಲ್ಲಿ ವಂದ್ಯದೇವನವ್ರಿಗೂ ಮಣಿಮೇಘಲೆ ಮೇಲೆ ಆಸೆ ಇರುತ್ತೆ. ಮಣಿಮೇಘಲೆಯವ್ರನ್ನ ಮದುವೆ ಮಾಡ್ಕೊಳ್ಳೋದ್ರಲ್ಲಿ ಯಾವುದೇ ರೀತಿಯಾದಂಥ ಒಂದು ಅಂದರೆ ಅವ್ರಿಗೆ ಯಾವುದೇ ರೀತಿಯಾದಂಥ ಆಕ್ಷೇಪ ಇರಲ್ಲ. ಆದರೆ ಕಡಂಬೂರ್ನ ಅವರು ಯಾವಾಗ ಕಡಂಬೂರ್ನಲ್ಲಿ ಆ ರಾತ್ರಿ ಉಳ್ಕೊಂಡು ಮಾರನೇ ದಿನ ಬೆಳಿಗ್ಗೆ ಅವರು ಕಡಂಬೂರ್ನ ಅಂದರೆ ಕಡಂಬೂರ್ನ ಬಿಟ್ಟು ಅಂದರೆ ಅವರ ಪ್ರಯಾಣವನ್ನು ಶುರು ಮಾಡ್ತಾರೋ, ಸೊ ಆಗಲೇ ಅವ್ರಿಗೆ ಕನ್ಫರ್ಮ್ ಆಗಿಬಿಡುತ್ತೆ. ಅಂದರೆ ಕಂದಮಾರನವರೇ ಹೇಳ್ಬಿಡ್ತಾರೆ ಅವ್ರನ್ನ ಕಳಿಸ್ಕೊಡ್ಬೇಕು ಅಂತ ಅವ್ರ ಜೊತೇಲಿ ಬಂದಿರ್ತಾರಲ್ವಾ. ಸೊ ಕೊಳ್ಳಿಡಂ ನದಿ ಹತ್ರ ಅವ್ರನ್ನ ಕಳಿಸ್ಕೊಡ್ಬೇಕಾದ್ರೆ ನೀನು ಮಣಿಮೇಘಲೆ ನನ್ನ ತಂಗಿ ಮಣಿಮೇಘಲೆಯನ್ನ ಮರ್ತುಬಿಡು, ಅವಳಿಗೆ ಬೇರೆ ಕಡೆ ನಾವು ನೋಡಿದ್ದೆ ನಾವು ಬೇರೆ ಕಡೆ ಗಂಡು ನೋಡಿದ್ದೇವೆ ಅಂತ ಹೇಳಿಬಿಟ್ಟು ಅವಳನ್ನ ಮರ್ತುಬಿಡು. ಏನಕ್ಕೆ ಅಂತ ನಾನು ನಿನಗೆ ಅಂದರೆ ಅತಿ ಶೀಘ್ರದಲ್ಲೇ ನಾನು ಎಲ್ಲವನ್ನು ಕೂಡ ನಾನು ಕ್ಲಿಯರಾಗಿ ಹೇಳ್ತೀನಿ ಅಂತ ಹೇಳಿಬಿಟ್ಟು ಅವಳನ್ನ ಮರ್ತುಬಿಡು ಅಂತೆಲ್ಲ ಹೇಳ್ಬಿಡ್ತಾರೆ. ಸೊ ಆ ಒಂದು ಆ ರೀತಿ ಹೇಳಿದ ತಕ್ಷಣ ಅಲ್ಲೇ ನಮ್ಮ ವಂದ್ಯದೇವನವರು ಕೂಡ ಮಣಿಮೇಘಲೆಯವ್ರನ್ನ ಮರೆಯೋದಕ್ಕೆ ಪ್ರಯತ್ನ ಮಾಡ್ತಾರೆ, ಮರ್ತುಬಿಡ್ತಾರೆ. ವಂದ್ಯದೇವನವರು ಮರ್ತುಬಿಡ್ತಾರೆ. ಆಮೇಲೆ ಅವರು ಕುಂದವೈ ದೇವಿಯವ್ರನ್ನ ಮೀಟ್ ಮಾಡ್ತಾರೆ. ಕುಂದವೈ ದೇವಿಯವ್ರನ್ನ ಮೀಟ್ ಮಾಡಿದ ನಂತರ ಕುಂದವೈಯವ್ರ ಮೇಲೆ ಅವ್ರಿಗೆ ಪ್ರೀತಿ ಉದ್ಭವ ಆಗುತ್ತೆ ವಂದ್ಯದೇವನವ್ರಿಗೆ. ಆಮೇಲೆ ಅದು ಕತೆ ಹಾಗೆ ಹೋಗ್ತಾ 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 ಒಂದು ಲೆವೆಲ್ಗೆ ಬಂದಿದ ತಕ್ಷಣ ಕುಂದವೈಯವರು ಮಾತೆ ಕೊಟ್ಬಿಡ್ತಾರೆ, ವಂದ್ಯದೇವನವ್ರನ್ನೇ ನಾನು ಮದುವೆ ಆಗೋದು ಅಂತ. ವಂದ್ಯದೇವನವ್ರಿಗೆ ವಂದ್ಯದೇವನವ್ರು ಜೈಲಲ್ಲಿ ಇರಬೇಕಾದ್ರೆ ವಂದ್ಯದೇವನವ್ರ ಹತ್ರ ಇಂಡೈರೆಕ್ಟಾಗಿ ಹೇಳೋ ರೀತಿಯಲ್ಲಿ ಅವರು ಅಂದರೆ ಅವರ ಮನಸ್ಸಲ್ಲಿರ್ತಕ್ಕಂಥ ಪ್ರೀತಿಯನ್ನು ಅವರು ಡೈರೆಕ್ಟಾಗೆ ಹೇಳ್ಬಿಡ್ತಾರೆ ವಂದ್ಯದೇವನವ್ರ ಹತ್ರ. ಸೊ ಅದೆಲ್ಲ PS 2 ಬರುತ್ತೆ ಆ್ಯಕ್ಚುಲಿ. ಅದು ಯಾವ ರೀತಿ ತೆಗೆದಿರ್ತಾರೆ ಅಂತ ಗೊತ್ತಿಲ್ಲ ಸ್ನೇಹಿತರೆ, ಮಣಿಸರವರು. ಸೊ ಹೀಗಿರಬೇಕಾದ್ರೆ ಇಲ್ಲಿ ಒಂದು ಕಡೆ ನಮ್ಮ ಮಣಿಮೇಘಲೆಯವರು ಇಲ್ಲಿ ಈ ರೀತಿಯೆಲ್ಲ ಚೇಂಜಸ್ ಆದರೂ ಕೂಡ ಅಂದರೆ ಮಣಿಮೇಘಲೆಯವರು ಮಾತ್ರ ವಂದ್ಯದೇವನವ್ರನ್ನ ಮರ್ತಿಲ್ಲ. ಮತ್ತು ಇನ್ನೊಂದು ಕಡೆ ಮರೆಯೋದಕ್ಕೆ ಅವ್ರು ಪ್ರಯತ್ನನೂ ಪಡೋದಿಲ್ಲ. ಸೊ ಇನ್ನೊಂದು ಕಡೆ ಏನಾಗುತ್ತಪ್ಪ ಅಂತಂದರೆ ಪೊನ್ನಿಯಿನ್ ಸೆಲ್ವನ್ ಕತೆ ಕೇಳಿದಂಥ ಪ್ರತಿಯೊಬ್ಬರಿಗೂ ಗೊತ್ತಿರುತ್ತೆ, ಮಣಿಮೇಘಲೆಯವ್ರಿಗೆ ಅಂದರೆ ಮಣಿಮೇಘಲೆಯವರ ಅಣ್ಣ ಕಂದಮಾರನವರು ಮಣಿಮೇಘಲೆಯವ್ರ ಹತ್ರ ಬಂದು ನೀನು ಆ ವಂದ್ಯದೇವನ ಮರ್ತುಬಿಡು, ಆ ವಂದ್ಯದೇವನು ಏನು ಮಾಡಿದ್ದಾನೆ ಗೊತ್ತಾ, ನನ್ನ ಬೆನ್ನಿಂದೆ ಅಂದರೆ ಚಾಕುವಿನಿಂದ ಚುಚ್ಚಿ ಓಡ್ಹೋದವನವನು ಅವನ್ನೋಗಿ ನೀನು ಪ್ರೀತಿಸ್ತೀನಿ ಅಂತ ನನ್ನ ವಿರುದ್ಧವಾಗಿ ಹೋಗ್ತಾ ಇದೆಯಲ್ಲ, ಅಂದರೆ ನನ್ನ ಆಪೋಸಿಟ್ ಆಗಿರೋನ ಹತ್ರ ಅಂದರೆ ನನ್ನ ಆಪೋಸಿಟ್ ಆಗಿ ಇರ್ತಕ್ಕಂಥ ವ್ಯಕ್ತಿಯನ್ನು ನೀನು ಪ್ರೀತಿಸ್ತೀನಿ ಅಂತೀಯಲ್ಲ, ಅಂದರೆ ನನ್ನ ಮೇಲೆ ನಿನಗೆ ಪ್ರೀತಿ ಇಲ್ವಾ ಅಂತೆಲ್ಲ ಕೇಳಿದಾಗ ಇದೇನಪ್ಪ ಇದು ಈ ರೀತಿ ನನ್ನ ಅಣ್ಣ ಕಂದಮಾರನನ್ನ ವಂದ್ಯದೇವನ್ ಚಾಕುವಿನಿಂದ ಚುಚ್ಚು ಓಡೋದನ್ನ ಇದನ್ನು ನಂಬೋದಕ್ಕೆ ಸಾಧ್ಯ ಆಗ್ತಾ ಇಲ್ವೇ, ಆದರೂ ಕೂಡ ನನ್ನ ಅಣ್ಣನೂ ನನಗೆ ಬೇಕು ನನಗೆ ಅಂದರೆ ನನ್ನ ಫ್ಯಾಮಿಲಿನೂ ಮುಖ್ಯ ಅಂತ ಹೇಳಿ ನಮ್ಮ ಮಣಿಮೇಘಲೆಯವರು ಮರೆಯೋದಕ್ಕೆ ಶುರು ಮಾಡ್ತಾರೆ ಒಂದು ಕಡೆ. ಸೊ ಅಂದರೆ ಆ ಒಂದು ಸಿಚುಯೇಷನ್ ಬಂದಾಗ ವಂದ್ಯದೇವನವ್ರನ್ನ ಮರಿಬೇಕು ಅಂತ ಅವ್ರು ಪ್ರಯತ್ನ ಪಟ್ಟರೂ ಕೂಡ ಎಲ್ಲೋ ಒಂದು ಕಡೆ ಅವರ ಮನಸ್ಸಿನ ಆಳದಲ್ಲಿ ವಂದ್ಯದೇವನವ್ರನ್ನ ಮರೆಯೋದಕ್ಕೆ ಸಾಧ್ಯ ಆಗ್ತಾ ಇರಲ್ಲ ನಮ್ಮ ಮಣಿಮೇಘಲೆಯವ್ರಿಗೆ. ಸೊ ಹೀಗೆ ಅಂದರೆ ಮಣಿಮೇಘಲೆಯವರು ಒಂದ್ಸತಿ ವಂದ್ಯದೇವನವ್ರಿಗೆ ಮನಸ್ಸನ್ನು ಕೊಟ್ಟ ನಂತರ ಎಂಥ ಸಿಚುಯೇಷನ್ ಎಂಥ ಪರಿಸ್ಥಿತಿ ಬಂದರೂ ಕೂಡ ಅವ್ರಿಗೆ ವಂದ್ಯದೇವನವ್ರನ್ನ ಮರೆಯೋದಕ್ಕೆ ಸಾಧ್ಯ ಆಗೋದೇ ಇಲ್ಲ ಸ್ನೇಹಿತರೆ. ಮತ್ತು ಆದಿತ್ಯ ಕರಿಕಾಲನವ್ರನ್ನ ವಂದ್ಯದೇವನವರೇ ಸಾಯಿಸಿದ್ದು ಅಂತ ಕಂದಮಾರನ್ ತನ್ನ ಅಣ್ಣ ಕಂದಮಾರನ್ನು ಅಂದರೆ ಭಾಳ ಭಾಳ ಅವರು ತುಂಬಾ ಅದೇ ನಿಜ ಅಂತ ಹೇಳೋ ರೀತಿಯಲ್ಲಿ ಹೇಳಿದಾಗ ವಂದ್ಯದೇವನವರೇ ಆದಿತ್ಯ ಕರಿಕಾಲನವ್ರನ್ನ ಸಾಯಿಸಿದ್ದು ವಂದ್ಯದೇವನೇ ಇದಕ್ಕೆಲ್ಲ ಕಾರಣ ಅಂತ ಸುಳ್ಳು ಆಪಾದನೆಯನ್ನು ವಂದ್ಯದೇವನ ಮೇಲೆ ಹಾಕಿದಾಗ ನಮ್ಮ ಮಣಿಮೇಘಲೆಯವರು ಮುಂದೆ ಬಂದು ಇಲ್ಲ, ವಂದ್ಯದೇವನಿಗೂ ಆದಿತ್ಯ ಕರಿಕಾಲನವರ ಕೊಲೆಗೂ ಯಾವುದೇ ಸಂಬಂಧ ಇಲ್ಲ, ವಂದ್ಯದೇವನವ್ರಿಗೂ ಇದಕ್ಕೂ ಯಾವುದೇ ಸಂಬಂಧ ಇಲ್ಲ, ಆದಿತ್ಯ ಕರಿಕಾಲನವ್ರನ್ನ ಕೊಂದಿದ್ದು ನಾನೇ ಕೊಂದಿದ್ದು ಅಂತ ಹೇಳೋದಕ್ಕೆ ಮುಂದೆ ಬರ್ತಾರೆ. ಅಂದರೆ ಇವ್ರಿಗೂ ಅದಕ್ಕೂ ಏನೂ ಸಂಬಂಧನೇ ಇರೋದಿಲ್ಲ, ಆದರೆ ವಂದ್ಯದೇವನಿಗೋಸ್ಕರ ಇವ್ರ ಮುಂದೆ ಬಂದು ಅಂದರೆ ವಂದ್ಯದೇವನಿಗೂ ಮತ್ತು ಆದಿತ್ಯ ಕರಿಕಾಲನವರ ಕೊಲೆಗೂ ಏನೂ ಸಂಬಂಧ ಇರೋದಿಲ್ಲ, ಆದರೆ ಅಲ್ಲಿ ಕೊಲೆ ನಡೆದಂಥ ಜಾಗದಲ್ಲಿ ವಂದ್ಯದೇವನ್ ಮಾತ್ರ ಇದ್ದಿರೋ ಕಾರಣದಿಂದ ಅಲ್ಲಿ ಬಂದು ಅಲ್ಲಿ ಎಲ್ಲರೂ ಬಂದು ನೋಡಬೇಕಾದ್ರೆ ಅಲ್ಲಿ ಆದಿತ್ಯ ಕರಿಕಾಲನವರು
ಸತ್ತು ಬಿದ್ದಿರ್ತಾರೆ. ಸೊ ಆ ಜಾಗದಲ್ಲಿ ವಂದ್ಯದೇವನವರು ಮಾತ್ರ ಆ ಒಂದು ಸಂದರ್ಭದಲ್ಲಿ ಇರೋ ಕಾರಣದಿಂದ ಕಂದಮಾರನವರು ವಂದ್ಯದೇವನ ಮೇಲೆ ಆಲ್ರೆಡಿ ದ್ವೇಷ ಇರುತ್ತಲ್ವಾ, ಸೊ ಹಾಗಾಗಿ ವಂದ್ಯದೇವನೇ ಇದಕ್ಕೆಲ್ಲ ಕಾರಣ ಅಂತ ಹೇಳ್ಬಿಡ್ತಾರೆ. ಆ ರೀತಿ ಎಲ್ಲರ ಹತ್ರ ಹೇಳ್ಕೊಳ್ತಾ ಬರ್ತಾರೆ. ಆಮೇಲೆ ಅದು ಬೇರೆ ರೀತಿ ಟರ್ನ್ ತಗೊಳುತ್ತೆ. ಆಮೇಲೆ ಏನಾಗುತ್ತೆ ಕತೆ ಎಲ್ಲವನ್ನೂ ಕೂಡ ಕತೆ ಕೇಳಿದಂಥ ಪ್ರತಿಯೊಬ್ಬರಿಗೂ ಗೊತ್ತಿರುತ್ತೆ. ಸೊ ಇಲ್ಲಿ ನಮ್ಮ ಮಣಿಮೇದಲೆಯವ್ರ ಬಗ್ಗೆ ನಾವು ಗಮನಿಸಬೇಕು ಅಂದರೆ ಅಂದರೆ ಅವ್ರು ಪ್ರೀತಿ ಮಾಡಿದಂಥ ವಂದ್ಯದೇವನವ್ರಿಗೆ ಏನೂ ಆಗಬಾರ್ದು. ವಂದ್ಯದೇವನವ್ರು ಎಲ್ಲಿದ್ದರೂ ಚೆನ್ನಾಗಿರಬೇಕು, ಅವ್ರು ಚೆನ್ನಾಗಿದ್ರೆ ಸಾಕು ಅಂತ ಬಯಸ್ತಾ ಇರ್ತಾರೆ ಕಡೆಯವ್ರಿಗೂ. ಆದರೆ ವಂದ್ಯದೇವನವರು ಇಲ್ಲಿ ಮಣಿಮೇಘಲೆಯವ್ರ ಬಗ್ಗೆ ಯಾವುದೇ ರೀತಿಯಾದಂಥ ಫೀಲಿಂಗ್ಸನ್ನು ಅವರು ಇಟ್ಕೊಂಡಿರಲ್ಲ. ಬರೀ ಅಲ್ಲಿ ಕಡಂಬೂರಲ್ಲಿ ಫಸ್ಟ್ ಪಾರ್ಟಲ್ಲಿ ಕಡಂಬೂರಿಗೆ ಬಂದಾಗ ಮಾತ್ರ ಅವರು ಆ ರೀತಿ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿರ್ತಾರೆ ಹೊರತು, ಯಾವಾಗ ತನ್ನ ಅಂದರೆ ಅವರ ಅಣ್ಣ ಕಂದಮಾರನವರು ಈ ರೀತಿ ಅವಳನ್ನ ಮರೆತು ಬಿಡು ಅಂತ ಹೇಳಿದಾಗ ಅಲ್ಲೇ ಆ ಸ್ಪಾಟಲ್ಲೇ ಮರೆತುಬಿಟ್ಟು ಅವರು ನಂತರ ಅವರು ಕತೆ ಹೋಗ್ತಾ ಹೋಗ್ತಾ ಅವರು ಕುಂದವಯ್ಯವ್ರನ್ನ ಮೀಟ್ ಮಾಡ್ತಾರೆ. ನಂತರ ಅವ್ರಿಗೆ ಕುಂದವಯ್ಯವ್ರ ಮೇಲೆ ಪ್ರೀತಿ ಉದ್ಭವ ಆಗುತ್ತೆ. ನಂತರ ಮಣಿಮೇಘಲೆಯವ್ರನ್ನ ಸಂಪೂರ್ಣವಾಗಿ ಮರೆತು ಬಿಡ್ತಾರೆ. ಆಮೇಲೆ ಅವರು ಫೋರ್ತ್ ಪಾರ್ಟಲ್ಲಿ ಮಣಿಮೇಘಲೆಯವ್ರನ್ನ ಮೀಟ್ ಮಾಡಿದಾಗ ಕಡಂಬೂರಿನಲ್ಲಿ, ಸೊ ಅಲ್ಲಿ ಮೀಟ್ ಮಾಡಿದಾಗ ಅಲ್ಲೊಂದು ಅಷ್ಟು ಸೀನ್ಸ್ ನಡೆಯುತ್ತೆ. ಆ ಸೀನ್ಸಲ್ಲೂ ಕೂಡ ಮಣಿಮೇಘಲೆಯವರು ವಂದ್ಯದೇವನವ್ರ ಮೇಲಿರ್ತಕ್ಕಂತಹ ಪ್ರೀತಿಯ ಕಾರಣದಿಂದ ಆ ಒಂದು ಫೀಲಿಂಗಲ್ಲೇ ಮಾತಾಡ್ತಾ ಇರ್ತಾರೆ ವಂದ್ಯದೇವನವ್ರ ಜೊತೆ. ಆದರೆ ವಂದ್ಯದೇವನವ್ರಿಗೆ ಆ ರೀತಿಯಾದಂಥ ಯಾವುದೇ ಫೀಲಿಂಗ್ಸು ಇರೋದಿಲ್ಲ ಮಣಿಮೇಘಲೆಯವ್ರ ಮೇಲೆ. ಸೊ ಹೀಗಿರಬೇಕಾದ್ರೆ ಇಷ್ಟೆಲ್ಲ ಅಂದರೆ ಇಷ್ಟೆಲ್ಲ ಇದ್ದರೂ ಕೂಡ ಅಂದರೆ ಇದು ಒನ್ ಸೈಡ್ ಲವ್, ಅಂದರೆ ಮಣಿಮೇಘಲೆಯವರು ಪ್ರೀತಿಸ್ತಾ ಇರ್ತಾರೆ ಆದರೆ ವಂದ್ಯದೇವನವ್ರಿಗೆ ಆ ರೀತಿ ಯಾವುದೇ ರೀತಿಯಾದಂಥ ಫೀಲಿಂಗ್ಸ್ ಇರೋದಿಲ್ಲ ಮಣಿಮೇಘಲೆಯಮ್ಮನವ್ರ ಮೇಲೆ. ಸೊ ಕಡೆಗೆ ಏನಾಗುತ್ತಪ್ಪ ಅಂತಂದರೆ ಕಡೆಗೆ ಈ ರೀತಿ ಅಂದರೆ ಆದಿತ್ಯ ಕರಿಕಾಲನವರ ಕೊಲೆಗೆ ಸಂಬಂಧಪಟ್ಟಂತಹ ವಿಷಯ ಅಂದರೆ ಆದಿತ್ಯ ಕರಿಕಾಲನವರ ಕೊಲೆಯಲ್ಲಿ ವಂದ್ಯದೇವನವರು ಸಂಬಂಧಪಟ್ಟಿದ್ದಾರೆ. ವಂದ್ಯದೇವನವರೇ ಇದಕ್ಕೆ ಕಾರಣ ಅಂತ ಕಂದಮಾರನವರು ತನ್ನ ಸ್ವಂತ ಅಣ್ಣ ಕಂದಮಾರನವರು ಈ ರೀತಿ ಸುಳ್ಳು ಆಪಾದನೆಯನ್ನು ವಂದ್ಯದೇವನವ್ರ ಮೇಲೆ ಮಾಡಿದಾಗ ಈ ರೀತಿ ಮಣಿಮೇಘಲೆಯವ್ರಿಗೆ ಎಷ್ಟು ಕೋಪ ಬರುತ್ತೆ ಅಂತಂದರೆ ಅಂದರೆ ಅವರು ಚಾಕು ಎಲ್ಲ ಎತ್ಕೊಂಡು ಕಂದಮಾರನವ್ರನ್ನ ಅಂದರೆ ಕೋಪದಿಂದ ಚಾಕುವಿನಿಂದ ಚುಚ್ಚೋದಕ್ಕೆಲ್ಲ ಹೋಗ್ಬಿಡ್ತಾರೆ. ಆ ಮಟ್ಟಕ್ಕೆ ಪ್ರೀತಿಯನ್ನು ಇಟ್ಕೋತಾರೆ. ಮತ್ತು ವಂದ್ಯದೇವನವ್ರನ್ನ ಜೈಲಲ್ಲಿ ಹಾಕಿದ್ದಾಗ ವಂದ್ಯದೇವನವ್ರನ್ನ ತಂಜಾವೂರು ಅರಮನೆಯ ಅಂದರೆ ಅಂಡರ್ಗ್ರೌಂಡ್ ಜೈಲ್ನಲ್ಲಿ ಹಾಕಿರ್ತಾರೆ. ಈ ರೀತಿ ಯಾವುದೇ ಸಾಕ್ಷಿಗಳು ಇರೋದಿಲ್ಲ. ಅಂದರೆ ವಂದ್ಯದೇವನ್ ಮಾತ್ರ ಆದಿತ್ಯ ಕರಿಕಾಲನವರು ಸತ್ತು ಬಿದ್ದಿದ್ದಾಗ ಆ ಜಾಗದಲ್ಲಿ ಇದ್ದಿದ್ದು ವಂದ್ಯದೇವನವ್ರು ಮಾತ್ರನೇ. ಸೊ ಹಾಗಾಗಿ ಅದನ್ನು ಕಂದಮಾರನವರು ಕಡಂಬೂರು ಬೇಟೆಯ ಮಂಟಪದಲ್ಲಿ ಕಂದಮಾರನವ್ರು ಬಂದು ನೋಡಿದಾಗ ವಂದ್ಯದೇವನವ್ರು ಮಾತ್ರ ಇದ್ದಿರೋ ಕಾರಣದಿಂದ ವಂದ್ಯದೇವನೇ ಮಾಡಿದ್ದು ಅಂತ ಹೇಳಬೇಕಾದ್ರೆ ಇನ್ನು ಬೇರೆ ವಿಧಿ ಇಲ್ಲದೆ ಸಾಕ್ಷಿ ಸಿಗೋವರೆಗೂ ಇವನ್ನ ಜೈಲಲ್ಲಿ ಹಾಕಲೇಬೇಕು. ಅಂದರೆ ಸಿಂಪಲ್ ಆಗಿ ಹೇಳಬೇಕು ಅಂತಂದರೆ ವಂದ್ಯದೇವನವ್ರಿಗೂ ಆದಿತ್ಯ ಕರಿಕಾಲನವರ ಕೊಲೆಗೂ ಯಾವುದೇ ಸಂಬಂಧ ಇರೋದಿಲ್ಲ. ಆದರೆ ಅಲ್ಲಿ ವಂದ್ಯದೇವನವರು ಆ ಒಂದು ಸಂದರ್ಭದಲ್ಲಿ ಆದಿತ್ಯ ಕರಿಕಾಲನವರು ಸತ್ತು ಬಿದ್ದಿರ್ತಾರೆ, ಅವರ ಪಕ್ಕದಲ್ಲಿ ವಂದ್ಯದೇವನವರು ಅಳ್ತಾ ಇರ್ತಾರೆ ದುಃಖದಿಂದ. ಅಂಥ ಸಂದರ್ಭದಲ್ಲಿ ಕಂದಮಾರನವರು ಬಂದು ಅಲ್ಲಿ ನಿಂತಾಗ ಅವ್ರಿಗೆ ವಂದ್ಯದೇವನವರೇ ಮಾಡಿದ್ದು, ಯಾಕಂತಂದರೆ ವಂದ್ಯದೇವನವ್ರ ಮೇಲೆ ಆಲ್ರೆಡಿ ಅವ್ರಿಗೆ ದ್ವೇಷ ಇರುತ್ತೆ, ಕೋಪ ಇರುತ್ತೆ ಅಲ್ವಾ. ಸೊ ಈ ಒಂದು ಕಾರಣದಿಂದ ಕಂದಮಾರನವರು ಅವ್ರ ಮೇಲೆ ಸುಳ್ಳು ಆಪಾದನೆಯನ್ನು ಹೊರಿಸ್ತಾರೆ. ಸೊ ಆ ಒಂದು ಕಾರಣದಿಂದ ಇಲ್ಲಿ ತಂಜಾವೂರು ಅರಮನೆಯಲ್ಲಿ ವಂದ್ಯದೇವನವ್ರನ್ನ ಅಂಡರ್ಗ್ರೌಂಡ್ ಜೈಲಿನಲ್ಲಿ ಹಾಕಿರ್ತಾರೆ. ಆ ಒಂದು ಸಂದರ್ಭದಲ್ಲಿ ನಮ್ಮ ಮಣಿಮೇಘಲೆಯವರು ತಂಜಾವೂರು ಅರಮನೆಗೆ ಬಂದು ಕುಂದವಯ್ಯವ್ರ ಹತ್ರ ಬಂದು ಅಂದರೆ ತುಂಬ ರಿಕ್ವೆಸ್ಟ್ ಮಾಡ್ಕೋತಾರೆ. ಅಂದರೆ ಎಷ್ಟು ಯಾವ ರೀತಿಯೆಲ್ಲ ಗೋಳಾಡ್ತಾರೆ ಅಂದರೆ ಆದಿತ್ಯ ಕರಿಕಾಲನವರು ಸಾಯೋದಕ್ಕಿಂತ ಮುಂಚೆ ಒಂದು ಲೆಟರನ್ನು ಕೊಟ್ಟಿರ್ತಾರೆ ಮಣಿಮೇಘಲೆ ಕೈಗೆ. ಅಂದರೆ ಮಣಿಮೇಘಲೆ ಕೈಗೆ ಒಂದು ಲೆಟರನ್ನು ಕೊಟ್ಟಿರ್ತಾರೆ. ಆ ಲೆಟರಲ್ಲಿ ಅಂದರೆ ಆ ಲೆಟರಲ್ಲಿ ಹೇಳಿರ್ತಾರೆ ಆದಿತ್ಯ ಕರಿಕಾಲನವರು ಈ ರೀತಿ ನನಗೇನಾದರೂ ಆದರೆ ನನ್ನ ಸಾವಿಗೆ ನಾನೇ ಕಾರಣ, ಬೇರೆ ಯಾರೂ ಅಲ್ಲ. ನನ್ನ ಒಂದು ಆತ್ರ ಬುದ್ಧಿ ಅಂದರೆ ಕಂಟ್ರೋಲೇ ಇಲ್ಲದೆ ಈ ರೀತಿಯೆಲ್ಲ ಅಂದರೆ ನಾನು ಆದಿತ್ಯ ಕರಿಕಾಲನವರ ಫೀಲಿಂಗ್ ಯಾವ ರೀತಿ ಇರುತ್ತೆ ಕಡಂಬೂರಿಗೆ ಬಂದಾಗ ಎಲ್ಲವನ್ನು ಕೂಡ ನಾನು ಕತೆ ಹೇಳಬೇಕಾದ್ರೆ ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡಿರ್ತೀನಿ ಸ್ನೇಹಿತರೆ. ತುಂಬಾ ಅಂದರೆ ಸ್ನೇಹಿತರೆ, ಆದಿತ್ಯ ಕರಿಕಾಲನವರ ಕ್ಯಾರೆಕ್ಟರು ಅಂದರೆ ಕಡಂಬೂರಿಗೆ ಬಂದಾಗ ಅವರ ಬಿಹೇವಿಯರ್ ಯಾವ ರೀತಿ ಇರುತ್ತೆ ಅಂತಂದರೆ ತುಂಬಾ ಕೋಪದಲ್ಲಿರ್ತಾರೆ. ಅಂದರೆ ಅವ್ರ ಹತ್ರ ಮಾತಾಡಬೇಕು, ಏನಾದರೂ ಮಾತಾಡಬೇಕು ಅಂತಂದರೂ ಎಷ್ಟೋ ಜನ ಹಿಂದೆ ಮುಂದೆ ನೋಡ್ತಾ ಇರ್ತಾರೆ. ಆ ಮಟ್ಟಕ್ಕೆ ಅವರು ಕೋಪದಲ್ಲಿರ್ತಾರೆ. ಮತ್ತು ಅವರ ಮನಸ್ಸು ಅವರ ಹಿಡಿತದಲ್ಲಿರೋದಿಲ್ಲ. ಮತ್ತು ಅವ್ರು ಯಾಕೆ ಆ ರೀತಿಯಾದಂಥ ಬಿಹೇವಿಯರನ್ನು ಮಾಡ್ತಾರೆ ಎಲ್ಲವನ್ನೂ ಕೂಡ ಕತೆ ಕೇಳಿದಂಥ ಪ್ರತಿಯೊಬ್ಬರಿಗೂ ಗೊತ್ತಿರುತ್ತೆ. ಮತ್ತು ಅವರು ಅಂದರೆ ಒಂದು ಡಿಪ್ರೆಷನಲ್ಲೇ ಇರ್ತಾರೆ. ಈ ಒಂದು ಪೊನ್ನಿಯಿನ್ ಸೆಲ್ವನ್ ಕಥೆಯಲ್ಲಿ ಡಿಪ್ರೆಷನಲ್ಲಿ ಇರ್ತಾರೆ ಒಂದು ಕಡೆ. ಅಂದರೆ ಅವಾಗವಾಗ ಡಿಪ್ರೆಷನ್ಗೆ ಹೋಗ್ತಾ ಇರ್ತಾರೆ. ಯಾತಕ್ಕೋಸ್ಕರ ಅವರು ಅವಾಗವಾಗ ಡಿಪ್ರೆಷನ್ಗೆ ಹೋಗ್ತಾರೆ, ಯಾತಕ್ಕೆ ಆ ರೀತಿ ಅವರ ಮನಸ್ಸು ಒಂದು ಹಿಡಿತದಲ್ಲಿರೋದಿಲ್ಲ ಎಲ್ಲವನ್ನೂ ಕೂಡ ಕತೆ ಕೇಳಿದಂಥ ಪ್ರತಿಯೊಬ್ಬರಿಗೂ ಗೊತ್ತಿರುತ್ತೆ. ಸೊ ಇಂಥ ಒಂದು ಮನಸ್ಥಿತಿಯಲ್ಲಿ ಇರಬೇಕಾದ್ರೆ
ಇರ್ತಾರೆ, ಮತ್ತೆ ಅವ್ರಿಗೆ ಅವರೇ ಹೇಳ್ತಾರೆ ಅಂದ್ರೆ ನನಗೆ ಮೋಕ್ಷ ಬೇಕು, ನನಗೆ ಅಂದ್ರೆ ನಾನು ಸಾಯ್ಬೇಕು ಅಂತಾನೆ, ಅಂದ್ರೆ ನಾನು ಸಾಯ್ಬೇಕು ಅಂತಾನೆ ಕಡಂಬೂರ್ಗ್ ಬಂದಿರೋದು, ನನಗೆ ಮೋಕ್ಷ ಬೇಕು ಆಕ್ಚುಲಿ ಅಂತ ಅವರು ಆ ಒಂದು ಉದ್ದೇಶದಿಂದಾನೆ ಕಡಂಬೂರ್ಗ್ ಬಂದಿರ್ತಾರೆ, ಆ ಒಂದು ಮೈಂಡ್ ಸೆಟ್ಟಲ್ಲೇ ಬಂದಿರ್ತಾರೆ. ಅಂದ್ರೆ ಅವ್ರು ಅಷ್ಟ್ರ ಮಟ್ಟಿಗೆ ಅವರ ಒಂದು ಅವರ ಮನಸ್ಸು ಅವ್ರ ಕಂಟ್ರೋಲಲ್ಲಿ ಇರೋದಿಲ್ಲ, ಅವರ ಒಂದು ಫೀಲಿಂಗ್ಸ್ ಆಗಿರ್ಬೋದು, ಅವರು ಈ ರೀತಿ ನನ್ನ ಜೀವನದಲ್ಲಿ ಒಂದು ದೊಡ್ಡ ತಪ್ಪು ಮಾಡಿಬಿಟ್ಟೆ, ಆ ತಪ್ಪು ಅಂದರೆ ಆ ತಪ್ಪು ಮಾಡಿಬಿಟ್ಟೆ, ಅದಕ್ಕೆ ಒಂದು ಕ್ಷಮೆ ಅನ್ನೋದೇ ಇಲ್ಲ ನನಗೆ, ಸೊ ಹಾಗಾಗಿ ನನಗೆ ಮೋಕ್ಷ ಬೇಕು, ನನಗೆ ಅದನ್ನು ಮರೆಯೋಕ್ಕಾಗ್ತಾ ಇಲ್ಲ, ಆ ಒಂದು ಪರ್ಟಿಕ್ಯುಲರ್ ಇನ್ಸಿಡೆಂಟ್ ನನಗೆ ಮರೆಯೋಕ್ಕಾಗ್ತಾ ಇಲ್ಲ. ಅದು ಏನು ಇನ್ಸಿಡೆಂಟು ಎಲ್ಲವನ್ನು ಕೂಡ ಕತೆ ಕೇಳಿದಂಥ ಪ್ರತಿಯೊಬ್ಬರಿಗೂ ಗೊತ್ತಿರುತ್ತೆ ಸ್ನೇಹಿತರೆ. ಸೊ ಹೀಗಿರಬೇಕಾದ್ರೆ ಈ ರೀತಿಯಾದಂಥ ಮನಸ್ಥಿತಿಯಲ್ಲಿರ್ತಾರೆ ಆದಿತ್ಯ ಕರಿಕಾಲನವರು. ಸೊ ಹಾಗಾಗಿ ಅವರು ಸಾಯೋದಕ್ಕಿಂತ ಮುಂಚೆ ಒಂದು ಪತ್ರವನ್ನು ಬರೀರ್ತಾರೆ. ಆ ಪತ್ರದಲ್ಲಿ ಅಂದರೆ ಆ ಪತ್ರವನ್ನು ಯಾರಿಗೋಸ್ಕರ ಅಂದರೆ ಯಾರಿಗೆ ಬರೀತಾರೆ ಅಂತಂದರೆ ಅವರ ಪ್ರೀತಿಯ ತಂಗಿ ಕುಂದವಯ್ಯ ಅವ್ರಿಗೆ ಬರೀತಾರೆ. ಆ ಪತ್ರವನ್ನು ಬರೆದು ಮಣಿಮೇಗಲೆ ಹತ್ರ ಕೊಡ್ತಾರೆ, ಕಡಂಬೂರಿನಲ್ಲಿ ಇರಬೇಕಾದ್ರೆ ಆ ಪತ್ರವನ್ನು ಬರೆದು ಮಣಿಮೇಗಲೆಯವ್ರ ಹತ್ರ ಕೊಟ್ಟಾಗ ಮಣಿಮೇಗಲೆಯವರು ಸ್ಟಾರ್ಟಿಂಗಲ್ಲಿ ಆ ಪತ್ರವನ್ನು ಈಸ್ಕೊಂಡಾಗ ಅವ್ರಿಗೆ ಒಂದು ರೀತಿ ಕೋಪ ಬರುತ್ತೆ ಆದಿತ್ಯ ಕರಿಕಾಲನವ್ರ ಮೇಲೆ. ಏನಿದು ಅಂದರೆ ಈ ಮನುಷ್ಯ ನನ್ನನ್ನು ಮದುವೆ ಆಗಬೇಕು ಅಂತ ಆಸೆಪಟ್ಟು ಈ ರೀತಿಯೆಲ್ಲ ಪತ್ರ ಎಲ್ಲ ಕೊಡ್ತಾ ಇದ್ದಾನ ಏನು ಅಂತ ಕೋಪ ಬಂದ್ಬಿಡುತ್ತೆ ಆ ಮಣಿಮೇಗಲೆಯವ್ರಿಗೆ. ಆದರೆ ಮಣಿಮೇಗಲೆಯವರು ಆ ಪತ್ರದಲ್ಲಿ ಏನಿದೆ ಅಂತ ಅವ್ರು ಓದೋದಿಲ್ಲ ಸ್ಟಾರ್ಟಿಂಗಲ್ಲಿ, ಅದಕ್ಕೆ ಅವ್ರಿಗೆ ಆ ರೀತಿ ಅನಿಸುತ್ತೆ. ಆಮೇಲೆ ಅವರ ಅಂದರೆ ಅವರ ಸೇವಕಿ ಅವರ ಸೇವಕಿ ಹತ್ರ ಕೊಟ್ಟು ಕಡಂಬೂರ್ಗೆ ಅವರು ರಾಣಿ ಅಲ್ವಾ, ಅವರು ಯುವರಾಣಿ ಅಲ್ವಾ, ಸೊ ಅವರ ಸೇವಕಿಗೆ ಕೊಟ್ಟು ಆ ಪತ್ರವನ್ನು ಓದೋದಕ್ಕೆ ಹೇಳಿದಾಗ ಆಗ ಆ ಪತ್ರದಲ್ಲಿ ಏನಿದೆ ಅನ್ನೋದು ಮಣಿಮೇಗಲೆಯವ್ರಿಗೆ ಗೊತ್ತಾಗುತ್ತೆ ಸ್ನೇಹಿತರೆ. ಆ ಒಂದು ಪತ್ರದಲ್ಲಿ ಏನಿದೆ ಅನ್ನೋದು ಅವಾಗ ಗೊತ್ತಾಗುತ್ತೆ ಮಣಿಮೇಗಲೆಯವ್ರಿಗೆ. ಸೊ ಅವಾಗ ಆದಿತ್ಯ ಕರಿಕಾಲನವ್ರ ಬಗ್ಗೆ ಅವ್ರಿಗೂ ಕೂಡ ತುಂಬ ಬೇಜಾರಾಗುತ್ತೆ ಸ್ನೇಹಿತರೆ. ಅಂದರೆ ಇಲ್ಲಿ ನಾವು ಅಬ್ಸರ್ವ್ ಮಾಡಬೇಕು, ಮಣಿಮೇಗಲೆಯವ್ರಿಗೆ ಓದೋದಕ್ಕೂ ಬರಲ್ಲ ಆಕೆಗೆ, ಅಷ್ಟು ಮುಗ್ಧೆ ಆಕೆ. ಅಂದರೆ ಕಲ್ಕಿಯವರು ಕೂಡ ಇಲ್ಲಿ ಅಷ್ಟು ಚೆನ್ನಾಗಿ ವರ್ಣನೆ ಮಾಡಿರ್ತಾರೆ ಸ್ನೇಹಿತರೆ ಮಣಿಮೇಗಲೆ ಬಗ್ಗೆ. ಅಂದರೆ ಅಂದರೆ ಒಂದು ರೀತಿ ಕಲ್ಮಶನೇ ಇಲ್ಲದೆ ಇರತಕ್ಕಂತಹ ಒಂದು ನಿರ್ಮಲವಾದಂಥ ಮನಸ್ಸು, ಯಾವುದೇ ರೀತಿಯಾದಂತಹ ಕಪಟ, ಮೋಸ, ವಂಚನೆ, ಯಾವ ರೀತಿಯಾದಂಥ ಒಂದು ವಿಷಯಗಳು ಅವರ ಮನಸ್ಸಿನಲ್ಲಿ ಇರೋದಿಲ್ಲ. ಅಂದರೆ ಅವರ ಮನಸ್ಸು ಅಷ್ಟು ಪವಿತ್ರವಾದಂಥ ಮನಸ್ಸು, ಯಾರಿಗೂ ಕೂಡ ಮೋಸ ಮಾಡಬೇಕು ಅನ್ನೋ ಬುದ್ಧಿ ಇರೋದಿಲ್ಲ. ಒಂದು ರೀತಿ ಮುಗ್ಧೆ ಅಂದರೆ ತಂತ್ರ ಮಾಡೋದು, ಬೇರೆಯವ್ರಿಗೆ ಮೋಸ ಮಾಡೋ ಅಂಥ ಒಂದು ಟ್ಯಾಕ್ಟಿಕ್ಸು, ಸ್ಟ್ರಾಟಜೀಸು ಯಾವುದೂ ಗೊತ್ತಿರೋದಿಲ್ಲ ಆಕೆಗೆ. ಆದರೆ ಆ ರೀತಿ ತಂತ್ರ ಮಾಡೋದು, ಸ್ಟ್ರಾಟಜೀಸ್ ಮಾಡೋದು ಈ ರೀತಿ ಎಲ್ಲ ಮಾಡ್ತಾರಲ್ಲ ನಂದಿನಿಯವರು, ಅವ್ರ ಕೈಗೆ ಇವ್ರು ಸಿಗಾಕೊಂಡ್ಬಿಡ್ತಾರೆ, ಇವ್ರಿಗೆ ಗೊತ್ತಿಲ್ಲದೆ. ಯಾವ ರೀತಿ ಸಿಗಾಕೋತಾರೆ, ಇವ್ರನ್ನ ಯಾವ ರೀತಿ ನಂದಿನಿ ದೇವಿ ಅವರು ಬಳಸ್ಕೋತಾರೆ, ಎಲ್ಲವನ್ನು ಕೂಡ ಕತೆ ಕೇಳಿದಂಥ ಪ್ರತಿಯೊಬ್ಬರಿಗೂ ಗೊತ್ತಿರುತ್ತೆ ಸ್ನೇಹಿತರೆ. ಸೊ ಹೀಗಿರಬೇಕಾದ್ರೆ ನಮ್ಮ ಮಣಿಮೇಗಲೆಯವರು ಆ ಪತ್ರವನ್ನು ಅಂದರೆ ಕುಂದವಯ್ಯವ್ರ ಹತ್ರ ಬಂದು ವಂದ್ಯದೇವನವರು ತಂಜಾವೂರು ಅಂಡರ್ಗ್ರೌಂಡ್ನಲ್ಲಿರ್ತಕ್ಕಂಥ ಜೈಲಿನಲ್ಲಿ ಹಾಕಿರ್ತಾರೆ ವಂದ್ಯದೇವನವ್ರನ್ನ. ಸೊ ಆಗ ಕುಂದವಯ್ಯವ್ರ ಹತ್ರ ಬಂದು ಮಣಿಮೇಗಲೆಯವರು ಈ ರೀತಿ ಕೇಳ್ಕೊತಾರೆ, ಈ ರೀತಿ ವಂದ್ಯದೇವಂದು ಏನು ತಪ್ಪಿಲ್ಲ, ನಾನೇ ಆದಿತ್ಯ ಕರಿಕಾಲನವ್ರನ್ನ ಕೊಂದಿದ್ದು ಅಂತ. ಅವ್ರು ಕೊಂದಿಲ್ಲ, ಆದರೂ ಕೂಡ ವಂದ್ಯದೇವನವ್ರ ಮೇಲಿರ್ತಕ್ಕಂಥ ಪ್ರೀತಿಯ ಕಾರಣದಿಂದ ಆ ರೀತಿ ಹೇಳ್ತಾ ಇರ್ತಾರೆ. ಅಂದರೆ ಅವರೇ ಆ ರೀತಿ ಅಸ್ಯೂಮ್ ಮಾಡ್ಕೊಂಡಿರ್ತಾರೆ ಸೈಕಾಲಜಿಕಲಿ, ಆ ಮಟ್ಟಕ್ಕೆ ಪ್ರೀತಿ ಅಂದರೆ ಪ್ರೀತಿಯಲ್ಲಿ ಫುಲ್ಲು ಅಂದರೆ ಡೆಪ್ತಾಗಿ ಹೋಗ್ಬಿಟ್ಟಿರ್ತಾರೆ ವಂದ್ಯದೇವನವ್ರ ಮೇಲೆ. ಸೊ ಹೀಗಿರಬೇಕಾದ್ರೆ ವಂದ್ಯದೇವನವರು ಜೈಲಲ್ಲಿದ್ದಾರಲ್ಲ, ಸೊ ವಂದ್ಯದೇವನವ್ರನ್ನ ಒಂದು ನೀವು ರಿಲೀಸ್ ಮಾಡಿ, ಇಲ್ಲಾಂದರೆ ರಿಲೀಸ್ ಮಾಡಿಲ್ಲ ಅಂತಂದರೆ ವಂದ್ಯದೇವನವ್ರು ಯಾವ ಜೈಲಲ್ಲಿ ಇದಾರೋ ಅದೇ ಜೈಲಿಗೆ ನನ್ನನ್ನು ಹಾಕ್ಬಿಡಿ, ನನ್ನನ್ನು ಅದೇ ಜೈಲಲ್ಲಿ ಇರೋ ರೀತಿ ಮಾಡಿಬಿಡಿ ಅಂತ ಹೇಳ್ತಾರೆ. ಆ ಮಟ್ಟಕ್ಕೆ ವಂದ್ಯದೇವನವ್ರ ಮೇಲೆ ಪ್ರೀತಿಯನ್ನು ಇಟ್ಕೊಂಡಿರ್ತಾರೆ ಸ್ನೇಹಿತರೆ ಮಣಿಮೇಗಲೆಯಮ್ಮವರು. ಸೊ ಹೀಗಿರಬೇಕಾದ್ರೆ ಅವಾಗ ನಮ್ಮ ಕುಂದವಯ್ಯವರು ಕೇಳ್ತಾರೆ, ಈ ರೀತಿ ವಂದ್ಯದೇವನಿಗೂ ಇದಕ್ಕೂ ಏನೂ ಸಂಬಂಧ ಇಲ್ಲ ಅಂತ ಹೇಳ್ತೀಯಲ್ಲ, ಏನು ಸಾಕ್ಷಿ ಇದೆ ನಿನ್ನ ಹತ್ರ ಅಂತ ಕೇಳಿದಾಗ, ಸಾಕ್ಷಿ ಇದೆ ನನ್ನ ಹತ್ರ ಅಂತ ಹೇಳಿ ಆ ಒಂದು ಪತ್ರ ಆದಿತ್ಯ ಕರಿಕಾಲನವರು ಕುಂದವಯ್ಯವ್ರಿಗೆ ಬರೆದಂಥ ಪತ್ರವನ್ನು ಕುಂದವಯ್ಯವ್ರ ಹತ್ರ ಕೊಡ್ತಾರೆ. ಆ ಪತ್ರವನ್ನು ಓದಬೇಕಾದ್ರೆ ಕುಂದವಯ್ಯವರು ಕೂಡ ಅಂದರೆ ಆಟೋಮೆಟಿಕ್ಕಾಗಿ ಆ ಪತ್ರವನ್ನು ಓದ್ತಾ ಕುಂದವಯ್ಯವರ ಕಣ್ಣಲ್ಲಿ ನೀರು ಸುರಿದೋಗುತ್ತೆ ಸ್ನೇಹಿತರೆ, ಕಣ್ಣೀರು ಸುರಿಯೋದಕ್ಕೆ ಶುರು ಆಗುತ್ತೆ. ಅಂದರೆ ದುಃಖದಲ್ಲಿ ಅವರು ಕೂಡ ಎಮೋಷ್ನಲ್ ಆಗಿ ಹೋಗ್ತಾರೆ ಸ್ನೇಹಿತರೆ. ಯಾಕಂದರೆ ಅದರಲ್ಲಿ ಕುಂದವಯ್ಯವ್ರಿಗೂ ಕೂಡ ಒಂದಷ್ಟು ವಿಷಯಗಳನ್ನು ಹೇಳಿರ್ತಾರೆ, ಈ ರೀತಿ ನೀನು ಎಷ್ಟೋ ಸಾರಿ ಹೇಳಿದೆ ವಂದ್ಯದೇವನ್ನು ಕೂಡ ಕಳಿಸ್ದೆ ಕಾಂಚೀಪುರಂಗೆ, ಈ ರೀತಿ ಕಡಂಬೂರಿಗೆ ಹೋಗಬಾರ್ದು ನಾನು ಅಂತ, ಆದರೂ ಕೂಡ ನಾನು ನಿನ್ನ ಮಾತನ್ನು ಮೊದಲನೇ ಸಾರಿ ಮೀರ್ತಾ ಇದ್ದೀನಿ, ಸೊ ನಿನ್ನ ಮಾತನ್ನು ಮೀರೋ ಕಾರಣದಿಂದ ಇದರ ಪರಿಣಾಮವನ್ನು ನಾನೇ ಫೇಸ್ ಮಾಡ್ತೀನಿ, ಇದರ ಪರಿಣಾಮ ಏನಾಗುತ್ತೆ ಅಂತ ನನಗೆ ಗೊತ್ತಿದ್ರು ಕೂಡ ನಾನು ಇದನ್ನು ಅಂದರೆ ನಿನ್ನ ಮಾತನ್ನು ಮೀರ್ತಾ ಇದ್ದೀನಿ, ಯಾಕಂತಂದರೆ ನನಗೆ ಮೋಕ್ಷ ಬೇಕು, ಯಾಕಂತಂದರೆ ನನಗೆ ಎಷ್ಟೋ ದಿನಗಳಿಂದ ರಾತ್ರಿ ನಿದ್ದೆ ಇಲ್ಲ, ಯಾಕಂತಂದರೆ ನನಗೆ
ನನ್ನ ಮನಸ್ಸು ನನ್ನ ಹಿಡಿತದಲ್ಲಿಲ್ಲ, ನಾನು ಆ ಒಂದು ಘಟನೆಯಿಂದ ಹೊರಗಡೆ ಬರಕ್ಕೆ ಆಗ್ತಾ ಇಲ್ಲ, ಇನ್ಸಿಡೆಂಟ್ನ ಮರೆಯೋದಕ್ಕೆ ಆಗ್ತಾ ಇಲ್ಲ, ಈ ರೀತಿಯೆಲ್ಲ ಅವರು ಆ ಪತ್ರದಲ್ಲಿ ಬರೆದಿರ್ತಾರೆ. ಸೊ ಇದನ್ನೆಲ್ಲ ಓದಬೇಕಾದ್ರೆ ಕುಂದವೆಯವರು ತುಂಬಾ ಎಮೋಷನಲ್ ಆಗ್ಬಿಡ್ತಾರೆ ಸ್ನೇಹಿತರೆ. ಮತ್ತೆ ಒಂದು ಕಡೆ ಮಣಿಮೇಘಲೆಯವ್ರ ಬಗ್ಗೆ ಏನ್ ಬರೆದಿರ್ತಾರೆ ಅಂತಂದ್ರೆ, ಕಡಂಬೂರ್ನಲ್ಲಿ ಇಲ್ಲಿ ತುಂಬಾ ಅಂದ್ರೆ ಚೂಟಿಯಾದಂತ ಒಂದು ಹೆಣ್ಣುಮಗಳಿದ್ದಾಳೆ ಮಣಿಮೇಘಲೆ ಅಂತ, ಅವಳನ್ನ ವಂದ್ಯದೇವನ್ಗೆ ಕೊಟ್ಟು ಮದುವೆ ಮಾಡಿದ್ರೆ ಅವರ ಜೀವನ ಚೆನ್ನಾಗಿರುತ್ತೆ ಅಂತ ನಾನು ಅನ್ಕೋತೀನಿ, ನಾನು ಅಂದ್ರೆ ನನ್ನ ಅಭಿಪ್ರಾಯ. ಆದ್ರೆ ಒಂದ್ಸತಿ ನೀನು ಕೂಡ ಅಂದ್ರೆ ಒಂದ್ಸತಿ ನೀನು ಕೂಡ ಯೋಚನೆ ಮಾಡು. ಯಾಕಂತಂದ್ರೆ ಅಂದ್ರೆ ಆ ರೀತಿ ಯಾತಕ್ಕೋಸ್ಕರ ಹೇಳ್ತಾರೆ ಅಂತಂದ್ರೆ, ಅಂದ್ರೆ ವಂದ್ಯದೇವನವ್ರನ್ನ ಇವರು ಕುಂದವೆಯವ್ರ ಹತ್ರ ಕಳಿಸಿರ್ತಾರಲ್ವಾ ಕಥೆಯ ಸ್ಟಾರ್ಟಿಂಗ್ ನಲ್ಲಿ. ಸೊ ಹಾಗಾಗಿ ಕುಂದವೆಯವ್ರಿಗೆ ವಂದ್ಯದೇವನವ್ರ ಮೇಲೆ ಏನಾದರೂ ಪ್ರೀತಿ ಇರ್ಬೋದೇನೋ ಅನ್ನೋ ಒಂದು ಕಾರಣಕ್ಕೋಸ್ಕರ ನೀನು ಕೂಡ ಇದರಲ್ಲಿ ನಿನ್ನ ಅಂದ್ರೆ ನಿನ್ನ ಒಂದು ಡಿಸಿಷನ್ ಏನು ಅಂತ ನೋಡಿಕೊಂಡು ನೀನು ಇದರಲ್ಲಿ ಡಿಸಿಷನ್ ತಗೋ ಅಂತ ಹೇಳ್ಬಿಟ್ಟು ಅವ್ರು ಬರೀರ್ತಾರೆ. ಸೊ ಇದನ್ನೆಲ್ಲ ಓದ್ಬೇಕಾದ್ರೆ ಕುಂದವೆಯವರು ಕೂಡ ಎಮೋಷನಲ್ ಆಗ್ತಾರೆ ಸ್ನೇಹಿತರೆ. ಸೊ ಹೀಗಿರ್ಬೇಕಾದ್ರೆ ಕತೆ ಮುಂದಕ್ಕೆ ಹೋಗ್ತಾ 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 ಕಡೆಗೆ ಏನಾಗುತ್ತೆ ಅಂತ ಪ್ರತಿಯೊಬ್ಬರಿಗೂ ಗೊತ್ತಿರುತ್ತೆ. ಮತ್ತೆ ಲಾಸ್ಟ್ ಅಲ್ಲಿ ವಂದ್ಯದೇವನವರು ಇನ್ನಿಲ್ಲ, ಅವರು ಈ ಲೋಕವನ್ನು ಬಿಟ್ಟು ಹೊರಟೋದ್ರು ಅಂತ ಕಂದಮಾರನವರು ಸುಮ್ಮನೆ ಹೇಳಿರ್ತಾರೆ. ಅಂದ್ರೆ ಸುಮ್ಮನೆ ಹೇಳಿರ್ತಾರೆ ಅಂತಂದ್ರೆ ಕಂದಮಾರನವರು ಆ ರೀತಿ ಅನ್ಕೊಂಡ್ಬಿಟ್ಟಿರ್ತಾರೆ. ಅಂದ್ರೆ ಅದೇನಾಗಿರುತ್ತೆ ಕತೆ ಕೇಳಿದಂತ ಪ್ರತಿಯೊಬ್ಬರಿಗೂ ಗೊತ್ತಿರುತ್ತೆ ಸ್ನೇಹಿತರೆ. ಸೊ ಈ ರೀತಿ ನೀನು ಅಂದ್ರೆ ನೀನು ಮನಸ್ಸಲ್ಲಿಟ್ಕೊಂಡಿರ್ತಕ್ಕಂತಹ ವಂದ್ಯದೇವನು ಸತ್ತೋದ ಅಂದ್ರೆ ಈ ಭೂಮಿಯನ್ನ ಬಿಟ್ಟೆ ಹೊರಟೋದ, ಅವನನ್ನ ಇನ್ನು ಮರೆತು ಬಿಡು ನೀನು, ಅವನನ್ನ ನೆನೆಸ್ಕೊಂಡು ನೀನು ಈ ರೀತಿ ಯಾವಾಗ್ಲೂ ಡಿಪ್ರೆಷನ್ ಅಲ್ಲಿರೋದು ನನ್ನ ಕೈಯಲ್ಲಿ ನೋಡಕ್ ಆಗ್ತಾ ಇಲ್ಲ, ಅವನನ್ನ ಮರ್ತು ಬಿಡು, ಅವನನ್ನ ನಾನೇ ಪರಲೋಕ ಕಳಿಸ್ಬಿಟ್ಟು ಬಂದಿದ್ದೀನಿ ಅಂತ ಹೇಳಿದಾಗ ಅಷ್ಟು ಕೋಪದಲ್ಲಿ ಚಾಕುವಿನಿಂದ ಚುಚ್ಚೋದಕ್ಕೆ ಹೋಗ್ಬಿಡ್ತಾರೆ ನಮ್ಮ ಮಣಿಮೇಘಲೆಯಮ್ಮ ಅವರು ಕಂದಮಾರನವ್ರನ್ನ. ಸೊ ಆ ರೀತಿ ಹೋದಾಗ ಅವ್ರನ್ನ ಅಂದ್ರೆ ಅವ್ರನ್ನ ಕಂಟ್ರೋಲ್ ಮಾಡಿ ಕೂರಿಸಿದಾಗ ಅಲ್ಲಿಂದ ಅವ್ರಿಗೆ ಒಂದ್ ರೀತಿ ತುಂಬಾ ಸೈಕಾಲಜಿಕಲಿ ಡಿಪ್ರೆಷನ್ ಆಗ್ತಾ ಹೋಗುತ್ತೆ, ಡಿಪ್ರೆಷನ್ಗೆ ಹೋಗೋದಕ್ಕೆ ಶುರು ಮಾಡ್ತಾರೆ. ಮತ್ತೆ ಅದು ಅಂದ್ರೆ ಕಾಲಕ್ರಮೇಣ ನಮ್ಮ ಮಣಿಮೇಘಲೆಯವರು ಸೈಕಾಲಜಿಕಲಿ ಯಾವ ರೀತಿ ಆಗ್ಬಿಡ್ತಾರೆ ಅಂತಂದ್ರೆ, ಅವರು ಚಾಕುವಿನಿಂದ ಕಂದಮಾರನವ್ರಿಗೆ ಚುಚ್ಚೋದಕ್ಕೆ ಹೋಗ್ತಾರಲ್ವಾ, ಅದು ಅವರು ಚುಚ್ಚಿರಲ್ಲ, ಆದರೆ ಅವರು ಆ ಒಂದು ಸೆಕೆಂಡಲ್ಲಿ ಯಾವ ರೀತಿ ಅವರು ಅಸ್ಯೂಮ್ ಮಾಡ್ಕೋತಾರೆ ಅಂತಂದರೆ, ನಾನು ನನ್ನ ಅಂದರೆ ವಂದ್ಯದೇವನು ಸತ್ತೋದ ಅಂತ ಹೇಳಿ ನನ್ನ ಅಣ್ಣ ಕಂದಮಾರನನ್ನು ಚಾಕುವಿನಿಂದ ಚುಚ್ಚಿಬಿಟ್ಟೆ. ಸೊ ಹಾಗಾಗಿ ನನ್ನ ಅಣ್ಣ ಕಂದಮಾರನು ಕೂಡ ತೀರೋದ. ಸೊ ಕಂದಮಾರನು ವಂದ್ಯದೇವನು ಇಬ್ಬರು ಕೂಡ ತೀರೋದ್ರು, ಇಬ್ಬರು ಕೂಡ ಸತ್ತೋಗ್ಬಿಟ್ಟಿದ್ದಾರೆ ಅಂತ ಅವರು ಸೈಕಾಲಜಿಕಲಿ ಅಸ್ಯೂಮ್ ಮಾಡ್ಕೊಂಡ್ಬಿಡ್ತಾರೆ. ಸೊ ಈ ರೀತಿ ಅಸ್ಯೂಮ್ ಮಾಡಿಕೊಂಡು ಅಷ್ಟೇ ವಂದ್ಯದೇವನು ಹೊಟ್ಟೋದ ನನ್ನ ಬಿಟ್ಟು, ನನ್ನ ಅಣ್ಣ ನನ್ನ ಸ್ವಂತ ಅಣ್ಣ ಕಂದಮಾರನು ನನ್ನ ಬಿಟ್ಟು ಹೊಟ್ಟೋದ ಅಂತ ಅವರು ತುಂಬಾ ಡಿಪ್ರೆಷನ್ಗೆ ಹೋಗಿ ಒಂದು ರೀತಿ ಸೈಕಾಲಜಿಕಲಿ ಅಂದರೆ ಮೆಂಟಲಿ ತುಂಬಾ ಡಿಸ್ಟರ್ಬ್ ಆಗಿ ಅವರ ಅಂದರೆ ಮಾನಸಿಕವಾಗಿ ತುಂಬಾ ಅವರು ಕುಗ್ಗೋಗ್ತಾರೆ. ಮಾನಸಿಕವಾಗಿ ಅವರು ತುಂಬಾ ಡಿಸ್ಟರ್ಬ್ ಆಗಿ ಅವರು ಸೈಕಾಲಜಿಕಲಿ ಈ ರೀತಿ ಅಸ್ಯೂಮ್ ಮಾಡಿಕೊಂಡು ಒಂದು ರೀತಿ ಅವ್ರಿಗೆ ಒಂದು ರೀತಿ ನಾರ್ಮಲ್ ಆಗಿರೋದಿಲ್ಲ, ಒಂದು ರೀತಿ ಏನು ಹೇಳಬೇಕು ನಾರ್ಮಲ್ ಆಗಿರೋದಿಲ್ಲ, ಮಾಮೂಲಿ ಫಸ್ಟ್ ಯಾವ ರೀತಿ ಇದ್ರೋ ಆ ರೀತಿ ಇರೋದಿಲ್ಲ ಅವರು, ಬರೀ ಇದ್ರ ಬಗ್ಗೆನೇ ಯೋಚನೆ, ಒಂದು ರೀತಿ ತುಂಬಾ ಡಲ್ಲಾಗಿರ್ತಾರೆ ಯಾವಾಗಲೂ, ಆ ರೀತಿಯಾದಂಥ ಮನಸ್ಥಿತಿಗೆ ಹೋಗ್ಬಿಟ್ಟಿರ್ತಾರೆ. ಕಡೆಗೆ ಅವರು ಅಂದರೆ ಅವರು ಲಾಸ್ಟಲ್ಲಿ ಯಾವ ರೀತಿ ಅವರ ಒಂದು ಅಂತ್ಯವನ್ನು ಕಲ್ಕಿ ಅವರು ಕೊಟ್ಟಿರ್ತಾರೆ ಎಲ್ಲವನ್ನೂ ಕೂಡ ಕತೆ ಹೇಳಬೇಕಾದ್ರೇ ನಾನು ನಿಮಗೆ ಲಾಸ್ಟ್ ಸೀನ್ ಏನಾಗುತ್ತೆ ಅನ್ನೋದನ್ನು ನಾನು ಕತೆ ಹೇಳಬೇಕಾದ್ರೇ ಹೇಳಿರ್ತೀನಿ ಸ್ನೇಹಿತರೆ. ಅಂದರೆ ಲಾಸ್ಟಲ್ಲಿ ನಮ್ಮ ವಂದ್ಯದೇವನವರ ಮಡಿಲಿನ ಮೇಲೆ ಮಲ್ಕೊಂಡು ನಮ್ಮ ಮಣಿಮೇಘಲೆಯಮ್ಮ ಅವರು ಪ್ರಾಣವನ್ನು ಬಿಡ್ತಾರೆ ಸ್ನೇಹಿತರೆ. ಅವರು ಪ್ರಾಣವನ್ನು ಬಿಡ್ತಾರೆ ಅಂತ ಬರೆದಿದ್ರು ಕೂಡ ಕಲ್ಕಿ ಅವರು ಲಾಸ್ಟಲ್ಲಿ ಏನಂತ ಹೇಳ್ತಾರೆ ಅಂತಂದರೆ, ಆ ಪ್ರಾಣ ಪಕ್ಷಿ ನಮ್ಮ ವಂದ್ಯದೇವನವರ ಅಂದರೆ ಮಣಿಮೇಘಲೆ ಅಮ್ಮನವರ ಪ್ರಾಣ ಪಕ್ಷಿ ಎಲ್ಲೂ ಹೋಗೋದಿಲ್ಲ, ಅದು ನಮ್ಮ ವಂದ್ಯದೇವನವರ ಹೃದಯದಲ್ಲಿ ಯಾವತ್ತೂ ಕೂಡ ಅದು ಜೀವಂತವಾಗಿರುತ್ತೆ, ಅದಕ್ಕೆ ಸಾವೇ ಇಲ್ಲ, ಅದು ಯಾವತ್ತೂ ಕೂಡ ಅಮರ ಅಂತ ಬರೆದಿರ್ತಾರೆ. ಅಂದರೆ ಮಣಿಮೇಘಲೆ ಅಂದರೆ ತಮಿಳಿನಲ್ಲಿ ಯಾವ ರೀತಿ ಬರೆದಿರ್ತಾರೆ ಅಂತಂದರೆ, ಮಣಿಮೇಘಲೆ ವಂದ್ಯದೇವನಕ್ಕೂ ಉಣ್ಮೆಯಾಗವೇ ದೈವಮಾಗವೇ ಮಾರಿವಿಟ್ಟಾಳ ಅಂತ ಬರೆಯುತ್ತಾರೆ. ಅಂದರೆ ವಂದ್ಯದೇವನವರು ಆ ಒಂದು ಸೆಕೆಂಡ್ ಆ ಒಂದು ಇನ್ಸಿಡೆಂಟ್ ನಮ್ಮ ಮಣಿಮೇಘಲೆಯವರು ಪ್ರಾಣವನ್ನು ಬಿಡಬೇಕಾದ್ರೆ ನಮ್ಮ ವಂದ್ಯದೇವನವರು ಈ ಪೊನ್ನಿಯಿನ್ ಸೆಲ್ವನ್ ಕಥೆಯಲ್ಲಿ ಅವರು ತುಂಬಾ ಅಂದರೆ ಒಂದು ರೀತಿ ಫನ್ ಆಗಿ ಒಂದು ರೀತಿ ಅಲ್ಲಲ್ಲಿ ಜೋಕ್ಸ್ ಮಾಡಿಕೊಂಡು ಎಂಥ ಸಿಚುವೇಶನ್ ಬಂದರೂ ಕೂಡ ಒಂದು ರೀತಿ ಫನ್ ಆಗಿ ಒಂದು ರೀತಿ ಜಾಯ್ಫುಲ್ ಆಗಿ ಎಂಥ ಕಷ್ಟವಾದಂಥ ಸಿಚುವೇಶನ್ ಬಂದರೂ ಕೂಡ ಅಷ್ಟೊಂದು ತುಂಬ ಎಮೋಷ್ನಲ್ಗೆ ಹೋಗ್ತಾ ಇರೋದಿಲ್ಲ. ಆದರೆ ಆ ಒಂದು ಸಂದರ್ಭ, ಆ ಒಂದು ಮಣಿಮೇಘಲೆಯಮ್ಮನವರು ಪ್ರಾಣ ಬಿಡಬೇಕಾದ್ರೆ ನಮ್ಮ ವಂದ್ಯದೇವನವರು ಕೂಡ ಅವರೇ ಕಂಟ್ರೋಲ್ ಮಾಡ್ಕೊಳ್ಳೋದಕ್ಕೆ ಹೋದ್ರೂ ಕೂಡ ಅವ್ರ ಕೈಯಲ್ಲೇ ಕಂಟ್ರೋಲ್ ಮಾಡ್ಕೊಳ್ಳೋದಕ್ಕೆ ಆಗೋದಿಲ್ಲ ಎಮೋಷ್ನಲ್ನ, ಅಷ್ಟು ಎಮೋಷ್ನಲ್ ಆಗಿ ಅವ್ರಿಗೆ ತಿಳಿದೇ ಇರೋ ಹಾಗೆ ಅವರ ಕಣ್ಣಿಂದ ನೀರು ಸುರಿತಾ ಇರುತ್ತೆ ಸ್ನೇಹಿತರೆ. ಅವರು ಕೂಡ ಅಷ್ಟು ಎಮೋಷ್ನಲ್ ಆಗ್ತಾರೆ, ಅಷ್ಟು ಭಾವುಕರಾಗ್ತಾರೆ. ಅಂದರೆ
ಸೊ ಅಷ್ಟು ಭಾವುಕರಾಗಿ ನಮ್ಮ ಕಲ್ಕಿಯವರು ಕೂಡ ಈ ರೀತಿ ಹೇಳಿರ್ತಾರೆ. ಅಂದರೆ ಮಣಿಮೇಘಲಯ್ಯಮ್ಮನವರು ವಂದ್ಯದೇವನವ್ರಿಗೆ ಅಂದರೆ ಅವರು ದೇವರಾಗಿ ಅಂದರೆ ಅವರು ದೇವತೆಯಾಗೆ ಬದಲಾಗ್ತಾರೆ. ಅಂದರೆ ಲಾಸ್ಟಲ್ಲಿ ಅವರು ದೇವತೆಯಾಗಿ ಅವರ ಹೃದಯದಲ್ಲಿ ಯಾವಾಗಲೂ ಕೂಡ ಅವರು ಜೀವಂತವಾಗಿರ್ತಾರೆ. ಎಲ್ಲಿ ಹೋದರೂ ಆ ದೇವತೆ ಅಂದರೆ ಆ ದೇವತೆ ಎಲ್ಲಿ ಹೋದರೂ ವಂದ್ಯದೇವನಿಗೆ ಒಂದು ರೀತಿ ಸಪೋರ್ಟಿವ್ ಆಗಿರುತ್ತೆ. ಅದೊಂದು ರೀತಿ ದೇವರಿದ್ದಂಗೆ ಅಂತ. ಅಂದರೆ ದೇವತೆ ಒಂದು ರೀತಿ ದೇವತೆ ದೇವ್ರ ಥರ ಅವರು ಇನ್ನು ಎಲ್ಲಿ ಹೋದರೂ ಕೂಡ ಯಾವುದೇ ಕಾರ್ಯಗಳಲ್ಲಿ ನಮ್ಮ ವಂದ್ಯದೇವನವರು ಇನ್ವಾಲ್ವ್ ಆದರೂ ಕೂಡ ಅಂದರೆ ಯುದ್ಧದಲ್ಲಿ ಎಲ್ಲೇ ಅವರು ಇನ್ವಾಲ್ವ್ ಆದರೂ ಕೂಡ ಅವ್ರಿಗೆ ಯಾವಾಗಲೂ ಕೂಡ ಈ ಮಣಿಮೇಘಲೈ ದೈವಂ ಅಂದರೆ ಆ ಒಂದು ದೇವರು ಆ ಮಣಿಮೇಘಲೈ ದೇವರು ಯಾವತ್ತೂ ಕೂಡ ಜೊತೆಯಾಗಿರುತ್ತೆ ಅಂತ ಮುಗಿಸಿರ್ತಾರೆ ಕಲ್ಕಿಯವರು. ಸೊ ಹೀಗೆ ಮಣಿಮೇಘಲೈ ಅನ್ನೋ ಒಂದು ಕ್ಯಾರೆಕ್ಟರ್ ಇದೆಯಲ್ಲ, ಭಾಳ 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 ಎಮೋಷ್ನಲಿ ಪೊನ್ನಿಯಿನ್ ಸೆಲ್ವನ್ ಓದಂಥ ಪ್ರತಿಯೊಬ್ಬರಿಗೂ ಕೂಡ ಕಡೇ ಅಧ್ಯಾಯವನ್ನು ಓದಬೇಕಾದ್ರೆ ಮಲರ್ ಉದಿರ್ಂದದ ಅಂತ ಒಂದು ಅಧ್ಯಾಯ, ಕಡೇ ಅಧ್ಯಾಯದ ಹೆಸರು ಮಲರ್ ಉದಿರ್ಂದದ ಅಂತ. ಹಂಗಂದ್ರೆ ಏನು ಅಂತಂದರೆ ಕನ್ನಡದಲ್ಲಿ ಹೂವು ಉದಿರಿತು ಅಂತ, ಅಂದರೆ ಹೂವು ಉದಿರಿತು ಅಂತ ಅಂದರೆ ಹೂವು ಉದಿರಿತು ಅಂತ ಅಂದರೆ ಪ್ರಾಣ ಬಿಡ್ತಾರಲ್ವ ಮಣಿಮೇಘಲೈಯವರು. ಸೊ ಆ ಒಂದು ಅರ್ಥದಲ್ಲಿ ಆ ರೀತಿ ಹೆಸರನ್ನು ಇಟ್ಟಿದ್ದಾರೆ ಸ್ನೇಹಿತರೆ. ಹೂವು ಉದಿರಿತು, ಮರದಿಂದ ಹೂವು ಉದಿರಿತು ಅಂತ, ಅಂದರೆ ಮಲರ್ ಉದಿರಿಂದದು ಅಂತ ಹೇಳ್ತಾರೆ ಸ್ನೇಹಿತರೆ. ಸೊ ಹೀಗೆ ಮಣಿಮೇಘಲೈ ಅಮ್ಮನವರ ಕ್ಯಾರೆಕ್ಟರನ್ನು ಮುಗಿಸ್ತಾರೆ. ಇನ್ಕ್ಲೂಡಿಂಗ್ ಮೀ ಎಲ್ಲರೂ ಕೂಡ ಪೊನ್ನಿಯಿನ್ ಸೆಲ್ವನ್ ಓದಂಥ ಪ್ರತಿಯೊಬ್ಬರೂ ಕೂಡ ಈ ಪೊನ್ನಿಯಿನ್ ಸೆಲ್ವನ್ ಕಥೆಯಲ್ಲಿ ಬರ್ತಕ್ಕಂಥ ಐದನೇ ಭಾಗದಲ್ಲಿ ಬರ್ತಕ್ಕಂಥ ಕಡೇ ಅಧ್ಯಾಯದಲ್ಲಿ ನಾವು ಓದಬೇಕಾದ್ರೆ ಪ್ರತಿಯೊಬ್ಬರಿಗೂ ಕೂಡ ನೋಡಿ ಇಲ್ಲಿ ಲಾಸ್ಟಲ್ಲಿ ಮುಗಿಯುತ್ತೆ. ಪ್ರತಿಯೊಬ್ಬರಿಗೂ ಕೂಡ ಈ ಒಂದು ಲೈನ್ಸನ್ನು ಓದಬೇಕಾದ್ರೆ ತುಂಬಾ ಎಮೋಷ್ನಲ್ ಆಗಿ ನಮಗೆ ತಿಳಿದೇ ಇರೋ ಹಾಗೆ ನಮ್ಮ ಕಣ್ಣಲ್ಲೂ ಕೂಡ ನೀರನ್ನು ಬರೆಸುತ್ತೆ ಸ್ನೇಹಿತರೆ ಈ ಮಣಿಮೇಘಲೈ ಕ್ಯಾರೆಕ್ಟರು. ಆ ಮಟ್ಟಕ್ಕೆ ತುಂಬಾ ಭಾವುಕರಾಗ್ತೀವಿ ಪ್ರತಿಯೊಬ್ಬರು ಕೂಡ ಭಾವುಕರಾಗ್ತೀವಿ ಪೊನ್ನಿಯಿನ್ ಸೆಲ್ವನ್ ಕತೆ ಓದಬೇಕಾದ್ರೆ. ಆ ಮಟ್ಟಕ್ಕೆ ಕಲ್ಕಿಯವರು ತುಂಬಾ ಎಮೋಷ್ನಲಿ ಕನೆಕ್ಟ್ ಆಗೋ ರೀತಿಯಲ್ಲಿ ಈ ಒಂದು ಮಣಿಮೇಘಲೈ ಕ್ಯಾರೆಕ್ಟರನ್ನು ಡಿಸೈನ್ ಮಾಡಿರ್ತಾರೆ ಸ್ನೇಹಿತರೆ. ಅಂದರೆ ಅವರ ಒಂದು ಆ ಒಂದು ಪದಗಳನ್ನು ಆ ರೀತಿ ಯೂಸ್ ಮಾಡಿರ್ತಾರೆ, ಅಂದರೆ ಪದಗಳ ಮುಖಾಂತರ ಅಷ್ಟು ಎಮೋಷ್ನಲ್ ಆಗಿ ಕನೆಕ್ಟ್ ಆಗೋ ರೀತಿಯಲ್ಲಿ ಮಣಿಮೇಘಲೈ ಕ್ಯಾರೆಕ್ಟರ್ನ ಅಷ್ಟು ಅಚ್ಚುಕಟ್ಟಾಗಿ ಅವರು ಪದಗಳಲ್ಲಿ ಕಟ್ಕೊಡೋದಕ್ಕೆ ಪ್ರಯತ್ನ ಮಾಡಿರ್ತಾರೆ ಸ್ನೇಹಿತರೆ. ಸೊ ಇದನ್ನೇ ನಾನು ಹೇಳಬೇಕು ಅಂದ್ಕೊಂಡೆ. ಸೊ ಮಣಿಮೇಘಲೈ ಕ್ಯಾರೆಕ್ಟರ್ನ ಯಾಕೆ ನಾನು ವಿಶೇಷ ಕಾರ್ಯಕ್ರಮ ಅಂತ ಮಾಡಿ ಈ ಮಣಿಮೇಘಲೈ ಕ್ಯಾರೆಕ್ಟರ್ಗಂತಲೇ ಮಣಿಮೇಘಲೈ ಅಮ್ಮನವ್ರಿಗೆ ಒಂದು ವಿಶೇಷ ಕಾರ್ಯಕ್ರಮವನ್ನು ಮಾಡಬೇಕು ಅಂತ ನಾನು ತುಂಬ ದಿವಸದಿಂದ ನಾನು ಅಂದ್ಕೊಂಡಿದ್ದೆ. ಮತ್ತು ಇನ್ನೊಂದು ವಿಷಯ ಹೇಳಲೇಬೇಕು ಅಂದರೆ ಭಾಳ ಅಂದರೆ ನನಗೆ ನೋವಾಗಿದ್ದೇನಪ್ಪ ಅಂತಂದರೆ ಪಿ ಎಸ್ ಒನ್ ಮೂವಿಯಲ್ಲಿ ಮಣಿಮೇಘಲೈಯವ್ರನ್ನ ತೋರಿಸಿಲ್ಲ. ಸರಿ, PS2ನಲ್ಲಾದರೂ ತೋರಿಸ್ತಾರೆ ಅಂತಂದರೆ ಅದ್ರ ಬಗ್ಗೆನೂ ಏನು ಅಪ್ಡೇಟ್ಸು ಇನ್ನೂ ಮೂವಿ ಟೀಮಿಂದ ಯಾವುದೇ ರೀತಿಯಾದಂಥ ಅಪ್ಡೇಟ್ಸು ನಮಗೆ ಬಂದಿಲ್ಲ. ಸೊ ಎಲ್ರಿಗೂ ಕೂಡ ಅಂದರೆ ಇವಾಗ ಪೊನ್ನಿಯಿನ್ ಸೆಲ್ವನ್ ಕಥೆಯನ್ನು ಓದ್ದವರು ಮತ್ತು ಪೊನ್ನಿಯಿನ್ ಸೆಲ್ವನ್ ಕಥೆಯನ್ನು ಯಾರೆಲ್ಲ ಆಡಿಯೋ ರೂಪದಲ್ಲಿ ಯಾರೆಲ್ಲ ಕೇಳಿದ್ದಾರೆ ಎಲ್ರಿಗೂ ಕೂಡ ಅಂದರೆ ತಮಿಳ್ನಾಡಿನಲ್ಲಿ ಇವತ್ತಿಗೂ ಕೂಡ ಮಣಿಮೇಘಲೈಗೆ ಪೊನ್ನಿಯಿನ್ ಸೆಲ್ವನ್ ಓದಂಥ ಪ್ರತಿಯೊಬ್ಬರಲ್ಲೂ ಕೂಡ ಅಂದರೆ ಪೊನ್ನಿಯಿನ್ ಸೆಲ್ವನ್ ಯಾರೆಲ್ಲ ಓದಿದ್ದಾರೋ ಅವರಲ್ಲಿ ಮೆಜಾರಿಟಿ ಆಫ್ ದಿ ಪೀಪಲ್ ಮಣಿಮೇಘಲೈ ಅಂದರೆ ಎಲ್ಲರೂ ಕೂಡ ಎಮೋಷ್ನಲ್ ಆಗ್ತಾರೆ. ಮತ್ತು ಮಣಿಮೇಘಲೈ ಕ್ಯಾರೆಕ್ಟರ್ಗೆ ಒಂದು ಸಪ್ರೇಟ್ ಫ್ಯಾನ್ ಫಾಲೋಯಿಂಗ್ ಇದೆ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಆ ಮಟ್ಟಕ್ಕೆ ತುಂಬಾ ಎಮೋಷ್ನಲಿ ಕನೆಕ್ಟ್ ಆದಂಥ ಒಂದು ಪಾತ್ರ ಮಣಿಮೇಘಲೈ ಪಾತ್ರ. ಮತ್ತು ಈ ಮಣಿಮೇಘಲೈ ಕ್ಯಾರೆಕ್ಟರ್ಗಂತಲೇ ಸಪ್ರೇಟಾಗಿ ಒಂದು ಹಾಡನ್ನು ಕೂಡ ಬರೆದಿರ್ತಾರೆ ಪೊನ್ನಿಯಿನ್ ಸೆಲ್ವನ್ ಕಥೆಯಲ್ಲಿ ಕಲ್ಕಿಯವರು. ಸೊ ಈ ಒಂದು ಕ್ಯಾರೆಕ್ಟರ್ನ ಪಿ ಎಸ್ ಟೂನಲ್ಲಿ ಮಣಿಸರವರು ಇಟ್ಟಿರ್ತಾರ ಇಲ್ವಾ ಅಂತ ನಮಗೂ ಕೂಡ ಗೊತ್ತಿಲ್ಲ ಸ್ನೇಹಿತರೆ. ಹಾಗಾಗಿನೇ ಈ ಒಂದು ಮಣಿಮೇಘಲೈ ಪಾತ್ರದ ಬಗ್ಗೆ ನಾನು ಈ ಒಂದು ವಿಶೇಷ ಕಾರ್ಯಕ್ರಮದ ಮುಖಾಂತರ ನಾನು ನಿಮಗೆ ನನ್ನ ಕೈಯಲ್ಲಿ ಆದಷ್ಟು ಡೆಪ್ತಾಗಿ ಡೀಟೇಲಾಗಿ ಅಂತ ಹೇಳೋದಕ್ಕಾಗೋದಿಲ್ಲ. ಇನ್ನೂ ಹಲವಾರು ವಿಷಯಗಳು ನಾವು ಕತೆ ಓದಬೇಕಾದ್ರೆ ಕಲ್ಕಿಯವರು ಅಲ್ಲಲ್ಲಿ ಮಣಿಮೇಘಲೈ ಕ್ಯಾರೆಕ್ಟರ್ ಬಗ್ಗೆ ಹೇಳಿರ್ತಾರೆ. ಬಟ್ ಅವೆಲ್ಲವನ್ನೂ ಕೂಡ ನಾನು ಕಾರ್ಯಕ್ರಮದ ಮುಖಾಂತರ ತಿಳಿಸೋದಕ್ಕಾಗೋದಿಲ್ಲ ಅಲ್ವಾ ಸ್ನೇಹಿತರೆ. ಭಾಳ ಮುಖ್ಯವಾದಂಥ ವಿಷಯಗಳನ್ನು ಮಾತ್ರ ತಗೊಂಡು ಅಂದರೆ ಮಣಿಮೇಘಲೈಯವರ ಕತೆ ಎಲ್ಲಿಂದ ಶುರು ಆಯಿತು ಹೇಗೆ ಮುಗಿಯುತ್ತೆ ಅನ್ನೋದ್ರ ಬಗ್ಗೆ ಒಂದು ರೀತಿ ಔಟ್ಲೈನ್ ಥರ ಕೊಟ್ಟಿದ್ದೇನೆ. ಕತೆ ಕೇಳಿದಂಥ ಪ್ರತಿಯೊಬ್ಬರಿಗೂ ಕೂಡ ಅರ್ಥ ಆಗಿರುತ್ತೆ. ಆದರೆ ಕಥೆಯನ್ನು ಯಾರೆಲ್ಲ ಇನ್ನೂ ಕೇಳೋದಕ್ಕೆ ಶುರು ಮಾಡಿಲ್ವೋ ದಯವಿಟ್ಟು ಇವತ್ತಿನಿಂದಲೇ ಕಥೆಯನ್ನು ಕೇಳೋದಕ್ಕೆ ಶುರು ಮಾಡಿ ಸ್ನೇಹಿತರೆ. ಇದು ಒಂದು ಅದ್ಭುತವಾದಂತಹ ಏನೇ ಹಿಸ್ಟೋರಿಕಲ್ ಫಿಕ್ಷನ್ ನಾವೆಲ್ ಅಂತ ಹೇಳಿದ್ರು ಕೂಡ ಇದು ಒಂದು ಅದ್ಭುತವಾದಂಥ ಲವ್ ಸ್ಟೋರಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ. ವಂದ್ಯದೇವನವ್ರಿಗೂ ಕುಂದವಯ್ಯವರ ನಡುವೆ ನಡೆಯುವಂತಹ ಲವ್ ಸ್ಟೋರಿ ಆಗಿರ್ಬೋದು, ಅಂದರೆ ವಂದ್ಯದೇವನಿಗೂ ಮತ್ತು ಕುಂದವಯ್ಯವರ ನಡುವೆ ನಡೆಯುವಂತಹ ಲವ್ ಸ್ಟೋರಿ ಆಗಿರ್ಬೋದು, ಮತ್ತು ಪೂಂಗುಳಲಿಯವ್ರಿಗೂ ಮತ್ತು ಸೇಂದನಮುದನವರ ನಡುವೆ ನಡೆಯುವಂಥ ಲವ್ ಸ್ಟೋರಿ ಆಗಿರ್ಬೋದು, ಒಂದು ಕಡೆ ಮಣಿಮೇಘಲೈಯವರು ವಂದ್ಯದೇವನವ್ರ ಮೇಲೆ ಇಟ್ಟಿರ್ತಕ್ಕಂತಹ ಪ್ರೀತಿ ಆಗಿರ್ಬೋದು, ಮತ್ತು ಇನ್ನೊಂದು ಕಡೆ ಸುಂದರ ಚೋಳ ಅವ್ರಿಗೆ ಮತ್ತು ಮಂದಾಕಿನಿ ಅವ್ರಿಗೆ ನಡೆಯುವಂತಹ ಲವ್ ಸ್ಟೋರಿ ಆಗಿರ್ಬೋದು, ನಂದಿನಿಯವ್ರಿಗೆ ಮತ್ತು ಆದಿ
ಆದಿತ್ಯ ಕರಿಕಾಲನ್ ಅವರ ನಡುವೆ ನಡೆಯುವಂತಹ ಲವ್ ಸ್ಟೋರಿ ಆಗಿರ್ಬೋದು. ಸೊ ಹೀಗೆ ಅದ್ಭುತವಾದಂತಹ ಒಂದು ಲವ್ ಸ್ಟೋರಿ ಅಂತಾನೆ ಹೇಳ್ಬೋದು ಸ್ನೇಹಿತರೆ, ಪೊನ್ನಿಯಿನ್ ಸೆಲ್ವನ್ನ. ಸೊ ಹಾಗಾಗಿ ಈ ಅದ್ಭುತವಾದಂತಹ ಕಥೆಯನ್ನ ಕನ್ನಡಿಗರಿಗೂ ಕೂಡ ತಲುಪಿಸ್ಬೇಕು ಅನ್ನೋ ಒಂದು ಉದ್ದೇಶದಿಂದ ಇದೇ ಯೂಟ್ಯೂಬ್ ಚಾನೆಲ್ನಲ್ಲಿ ನಾನು ಸಂಚಿಕೆಗಳ ಮುಖಾಂತರ ಸಂಕ್ಷಿಪ್ತವಾಗಿ ವಿತ್ ಹಿಸ್ಟೋರಿಕಲ್ ಫ್ಯಾಕ್ಟ್ಸ್, ಐತಿಹಾಸಿಕ ಹಿನ್ನೆಲೆಯೊಂದಿಗೆ, ಅಂದರೆ ವಿತ್ ಹಿಸ್ಟೋರಿಕಲ್ ಫ್ಯಾಕ್ಟ್ಸ್ ಅಂತಂದರೆ ಕೆಲವೊಂದು ಸಿಚುಯೇಷನ್ಸು, ಕೆಲವೊಂದು ಪಾತ್ರಗಳು, ಅದರ ಹಿನ್ನೆಲೆ, ಅಂದರೆ ಐತಿಹಾಸಿಕವಾಗಿ ಅದರ ಹಿನ್ನೆಲೆ ಏನು, ಅಂದರೆ ಹಿಸ್ಟೋರಿಕಲ್ ಫ್ಯಾಕ್ಟ್ಸ್ ಅಕಾರ್ಡಿಂಗ್ ಟು ದಿ ಹಿಸ್ಟೋರಿಕಲ್ ಫ್ಯಾಕ್ಟ್ಸ್, ಹಿಸ್ಟೋರಿಕಲ್ ಬ್ಯಾಕ್ಗ್ರೌಂಡ್ ಏನೇ ಹೇಳುತ್ತೆ, ಇವಾಗ ಒಂದು ಸಿಚುಯೇಷನ್ ನಡೆಯುತ್ತೆ ಅಂತಂದರೆ ಆ ಒಂದು ಸಿಚುಯೇಷನ್ನ ಹಿಂದ್ಗಡೆ ಇರ್ತಕ್ಕಂತಹ ಮುಖ್ಯ, ಅಂದರೆ ನಿಜವಾದಂಥ ಇತಿಹಾಸ ಏನು ಹೇಳುತ್ತೆ, ಅದ್ರ ಬಗ್ಗೆನೂ ಕೂಡ ನನ್ನ ಕೈಯಲ್ಲಿ ಆದಷ್ಟು ಕೆಲವೊಂದು ಮುಖ್ಯವಾದಂಥ ಕೆಲವೊಂದು ಮುಖ್ಯವಾದಂಥ ಸಿಚುಯೇಷನ್ಸು, ಕೆಲವೊಂದು ಮುಖ್ಯವಾದಂಥ ಘಟನೆಗಳ ಹಿಂದೆ ಇರತಕ್ಕಂತಹ ನೈಜ ಇತಿಹಾಸದ ಬಗ್ಗೆ ಕೂಡ ನಾನು ಈ ಒಂದು ಕಥೆ ಮುಖಾಂತರ ನಾನು ನಿಮಗೆ ತಿಳಿಸ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡಿದ್ದೀನಿ ಸ್ನೇಹಿತರೆ. ಸೊ ಪೊನ್ನಿಯಿನ್ ಸೆಲ್ವನ್ ಚಿತ್ರ ಏಪ್ರಿಲ್ 28ನೇ ತಾರೀಕು PS2 ರಿಲೀಸ್ ಆಗ್ತಾ ಇದೆ. ಅದೇನೇ ಇರಲಿ, ಚಿತ್ರವನ್ನು ನೋಡೋದಕ್ಕೆ ಮತ್ತು ಈ ಒಂದು ಕಥೆಯನ್ನು ಓದೋದಕ್ಕೆ ಭಾಳ ಭಾಳ ವ್ಯತ್ಯಾಸ ಇರುತ್ತೆ, ನಿಮಗೆ ಗೊತ್ತಿದೆ. ಬಿಕಾಸ್ ಕಥೆಯನ್ನು ಓದಬೇಕಾದ್ರೆ ನಮಗಾಗುವಂಥ ಫೀಲೇ ಬೇರೆ, ಅದನ್ನು ನಾವು ಚಿತ್ರಮಂದಿರದಲ್ಲಿ ಹೋಗಿ ಚಿತ್ರವಾಗಿ ನೋಡಬೇಕಾದ್ರೆ ನಮಗೆ ಸಿಗುವಂಥ ಅನುಭವನೇ ಬೇರೆ. ಯಾಕಂತಂದರೆ ಚಿತ್ರದಲ್ಲಿ ಎಲ್ಲವನ್ನೂ ಕೂಡ ತೋರಿಸೋದಕ್ಕೆ ಸಾಧ್ಯ ಇಲ್ಲ, ಚಿತ್ರಕ್ಕೆ ಬೇಕಾದ ಹಾಗೆ ಅವರು ಅಲ್ಲಲ್ಲಿ ಅಲ್ಲಲ್ಲಿ ಬದಲಾವಣೆಗಳನ್ನು ಮಾಡ್ಕೊಂಡಿರ್ತಾರೆ, ಮತ್ತು ಎಷ್ಟೋ ವಿಷಯಗಳನ್ನು ಅಲ್ಲಲ್ಲಿ ಅವರು ತೆಗಿಬೇಕಾಗಿರುತ್ತೆ, ಕೆಲವೊಂದು ಬೇಡದೇ ಇರತಕ್ಕಂಥ ವಿಷಯಗಳನ್ನೆಲ್ಲ ತೆಗಿಬೇಕಾಗಿರುತ್ತೆ. ಈಗ ಎಕ್ಸಾಂಪಲ್ ಕೊಡಬೇಕು ಅಂತಂದರೆ ಮಣಿಮೇಘಲೆ ಕ್ಯಾರೆಕ್ಟರ್ನೇ PS1ನಲ್ಲಿ ಅವರು ಎಲ್ಲೂ ಕೂಡ ಇಂಡಿಕೇಟ್ ಮಾಡಿಲ್ಲ. ಸೊ PS2ನಲ್ಲಿ ಮಣಿಮೇಘಲೆ ಕ್ಯಾರೆಕ್ಟರ್ ಇರುತ್ತಾ ಇಲ್ವಾ ಅನ್ನೋದು ಕೂಡ ನಮ್ಗೆ ಗೊತ್ತಿಲ್ಲ. ಸೊ ಹೀಗಿರಬೇಕಾದ್ರೆ ಹಾಗಾಗಿನೇ ಈ ಒಂದು ಕ್ಯಾರೆಕ್ಟರ್ ಬಗ್ಗೆ ಡೆಪ್ತ್ ಆಗಿ ಡೀಟೇಲ್ ಆಗಿ ನಿಮಗೆ ನಾನು ತಿಳಿಸ್ಕೊಡ್ಬೇಕು ಅನ್ನೋ ಒಂದು ಉದ್ದೇಶದಿಂದ ಈ ಒಂದು ವಿಶೇಷ ಕಾರ್ಯಕ್ರಮ ಮಾಡಿದೆ. ಸೊ ನಿಮಗೆ ಪೊನ್ನಿಯಿನ್ ಸೆಲ್ವನ್ ಕಥೆಯನ್ನು ಇದುವರೆಗೂ ಯಾರೆಲ್ಲ ಕೇಳಿದ್ದೀರೋ, ನಿಮಗೇನಾದರೂ ಇನ್ನೂ ಅಂದರೆ ನಿಮ್ಗೆ ಯಾರಿಗೂ ಇದುವರೆಗೂ ಯಾರೆಲ್ಲ ಕೇಳಿದ್ದೀರೋ, ನಿಮ್ಮ ಒಂದು ಡೌಟ್ಸನ್ನು ಕೇಳಿದ್ದೀರಾ, ನಾನು ಎಲ್ಲ ಡೌಟ್ಸ್ಗೂ ಕೂಡ ನಾನು ಉತ್ತರ ಕೊಟ್ಟಿದ್ದೇನೆ ಅಂತ ಭಾವಿಸ್ತೇನೆ. ನನ್ನ ಕೈಯಲ್ಲಿ ಆದಷ್ಟು ಪ್ರಯತ್ನ ಮಾಡಿ ಎಲ್ಲ ನಿಮ್ಮ ಎಲ್ಲ ಅನುಮಾನಗಳಿಗೂ ಕೂಡ ನಾನು ಉತ್ತರವನ್ನು ಕೊಡೋದಕ್ಕೆ ಪ್ರಯತ್ನ ಮಾಡಿದ್ದೇನೆ ಅಂತ ನಾನು ಭಾವಿಸ್ತೇನೆ. ಸೊ ಇನ್ನೂ ಏನಾದರೂ ಡೌಟ್ಸು, ಇನ್ನೂ ಏನಾದರೂ ಅನುಮಾನಗಳಿದ್ದರೆ, ಈ ಕಥೆಗೆ ಸಂಬಂಧಪಟ್ಟಂತಹ ಏನೇ ಅನುಮಾನಗಳು, ಏನೇ ಡೌಟ್ಸ್ ಇದ್ದರೂ ಕೂಡ ನೀವು ಕಮೆಂಟ್ ಸೆಕ್ಷನ್ನಲ್ಲಿ ಕೇಳಿದರೆ ನಾನು ಅದಕ್ಕೆ ಉತ್ತರ ಕೊಡ್ತೀನಿ ಸ್ನೇಹಿತರೆ. ಮತ್ತೊಮ್ಮೆ ಎಲ್ಲ ಕನ್ನಡಿಗರಿಗೂ ಕೂಡ ನನ್ನ ಹೃತ್ಪೂರ್ವಕ ಧನ್ಯವಾದವನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಮತ್ತೆ ಸ್ನೇಹಿತರೆ, ಕನ್ನಡಿಗರಲ್ಲಿ ಇನ್ನೂ ಯಾರಾದರೂ ಇಂತಹ ಅದ್ಭುತವಾದಂತಹ ಕಥೆಯನ್ನು ಕೇಳೋದಕ್ಕೆ ಶುರು ಮಾಡಿಲ್ಲ ಅಂತಂದರೆ ದಯವಿಟ್ಟು ಇವತ್ತಿನಿಂದನೇ ಕಥೆಯನ್ನು ಕೇಳೋದಕ್ಕೆ ಶುರು ಮಾಡಿ. ಪೊನ್ನಿಯಿನ್ ಸೆಲ್ವನ್ ಕಥೆಯ ಎಲ್ಲ ಸಂಚಿಕೆಗಳ ಪ್ಲೇಲಿಸ್ಟ್ ಲಿಂಕನ್ನು ಇದೇ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೇನೆ. ಆ ಲಿಂಕನ್ನು ನೀವು ಒತ್ತಿದ್ರೆ ಅದು ನಾರ್ಮಲ್ ಎಪಿಸೋಡ್ಸಿಂದ ಶುರು ಆಗುತ್ತೆ. ನಾರ್ಮಲ್ ಎಪಿಸೋಡ್ ಕಂಪ್ಲೀಟ್ ಆಗಿದ ತಕ್ಷಣ ಅದು ಅಂದರೆ ರಿಯಲ್ ಫ್ಯಾಕ್ಟ್ ಸೀರೀಸು ಮತ್ತು ಸ್ಪೆಷಲ್ ಎಪಿಸೋಡ್ ಸೀರೀಸ್ ಆಗಿ ಅದು ಕಂಟಿನ್ಯೂ ಆಗ್ತಾ ಹೋಗುತ್ತೆ ಸ್ನೇಹಿತರೆ. ಅಂದರೆ ಒಂದೇ ಪ್ಲೇಲಿಸ್ಟಲ್ಲಿ ನಾನು ಎಲ್ಲವನ್ನೂ ಕೂಡ ಕೊಟ್ಟಿದ್ದೇನೆ. ಅಂದರೆ ನಾರ್ಮಲ್ ಎಪಿಸೋಡ್ಸನ್ನು ಮಾತ್ರ ನೀವು ಕಂಪ್ಲೀಟ್ ಮಾಡಿ ನೀವು ಸುಮ್ಮನೆ ಆಗಿಬಿಟ್ರೆ ನಿಮಗೆ ಸಾಕಷ್ಟು ಅನುಮಾನಗಳು, ಸಾಕಷ್ಟು ಡೌಟ್ಸು ಬರೋದಕ್ಕೆ ಚಾನ್ಸಸ್ ತುಂಬಾ ಇದೆ. ಸೊ ಆ ಒಂದು ಡೌಟ್ಸು, ಆ ಒಂದು ಅನುಮಾನಗಳಿಗೆ ನಾನು ಈ ಒಂದು ರಿಯಲ್ ಫ್ಯಾಕ್ಟ್ ಸೀರೀಸು ಮತ್ತು ಸ್ಪೆಷಲ್ ಎಪಿಸೋಡ್ ಸೀರೀಸ್ ಮುಖಾಂತರ ನಾನು ನಿಮಗೆ ನಿಮ್ಮ ಎಲ್ಲ ಡೌಟ್ಸ್ಗೂ ಕೂಡ, ಅಂದರೆ ಎಲ್ಲ ಡೌಟ್ಸ್ನೂ ಕೂಡ ಕ್ಲಿಯರ್ ಮಾಡೋದಕ್ಕೆ ಪ್ರಯತ್ನ ಮಾಡಿದ್ದೀನಿ ಸ್ನೇಹಿತರೆ. ಅಂದರೆ ಇನ್ನೂ ಸಿಂಪಲಾಗಿ ಹೇಳಬೇಕು ಅಂತಂದರೆ, ನಾರ್ಮಲ್ ಎಪಿಸೋಡ್ಸನ್ನು ಕೇಳಿದ ನಂತರ ನೀವು ರಿಯಲ್ ಫ್ಯಾಕ್ಟ್ ಸೀರೀಸು ಮತ್ತು ಸ್ಪೆಷಲ್ ಎಪಿಸೋಡ್ ಸೀರೀಸನ್ನು ನೀವು ಕೇಳಿದ್ರೆ ಇನ್ನೂ ಡೆಪ್ತಾಗಿ, ಇನ್ನೂ ಡೀಟೇಲ್ ಆಗಿ ಈ ಒಂದು ಪೊನ್ನಿಯಿನ್ ಸೆಲ್ವನ್ ಕಥೆಯನ್ನು ಇನ್ನೂ ಡೆಪ್ತಾಗಿ ಡೀಟೇಲ್ ಆಗಿ ನೀವು ಅರ್ಥ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ ಸ್ನೇಹಿತರೆ. ಸೊ ಅಂದರೆ ರಿಯಲ್ ಫ್ಯಾಕ್ಟ್ ಸೀರೀಸು, ಸ್ಪೆಷಲ್ ಎಪಿಸೋಡ್ ಸೀರೀಸು, ಸ್ಪೆಷಲ್ ಎಪಿಸೋಡ್ ಸೀರೀಸಲ್ಲಿ ಪೊನ್ನಿಯಿನ್ ಸೆಲ್ವನ್ ಕಥೆ ಬಗ್ಗೆ ಕೆಲವೊಂದು ಮುಖ್ಯವಾದಂಥ ವಿಷಯಗಳನ್ನು, ಅಂದರೆ ಪೊನ್ನಿಯಿನ್ ಸೆಲ್ವನ್ ಕಥೆ ಹೇಳಬೇಕಾದ್ರೆ ಸಾಕಷ್ಟು ವಿಷಯಗಳು ನಾರ್ಮಲ್ ಎಪಿಸೋಡ್ಸ್ನಲ್ಲಿ ಕೆಲವೊಂದು ಮುಖ್ಯವಾದಂಥ ವಿಷಯಗಳನ್ನು ಹೇಳದೇ ಇರತಕ್ಕಂಥ ವಿಷಯಗಳನ್ನು ನಾನು ಡೆಪ್ತಾಗಿ ಡೀಟೇಲ್ ಆಗಿ ಸ್ಪೆಷಲ್ ಎಪಿಸೋಡ್ ಸೀರೀಸ್ ಮುಖಾಂತರ ನಾನು ನಿಮಗೆ ತಿಳಿಸೋದಕ್ಕೆ ಪ್ರಯತ್ನ ಮಾಡಿದ್ದೀನಿ ಸ್ನೇಹಿತರೆ. ಇನ್ನೊಂದು ಕಡೆ ರಿಯಲ್ ಫ್ಯಾಕ್ಟ್ ಸೀರೀಸ್ನಲ್ಲಿ, ಅಂದರೆ ವಿತ್ ಹಿಸ್ಟೋರಿಕಲ್ ಫ್ಯಾಕ್ಟ್ಸು, ಅಂದರೆ ಪೊನ್ನಿಯಿನ್ ಸೆಲ್ವನ್ ಕಥೆಯಲ್ಲಿ ಬರುವಂತಹ ಕೆಲವೊಂದು ಘಟನೆಗಳು ಮತ್ತು ಕೆಲವೊಂದು ಪಾತ್ರದ ಬಗ್ಗೆ ನಿಜವಾದಂಥ ಇತಿಹಾಸ ಏನು ಹೇಳುತ್ತೆ ಅದ್ರ ಬಗ್ಗೆ ನಾನು ನಿಮಗೆ ರಿಯಲ್ ಫ್ಯಾಕ್ಟ್ ಸೀರೀಸ್ ಮುಖಾಂತರ ನಾನು ನಿಮಗೆ ತಿಳಿಸೋದಕ್ಕೆ ಪ್ರಯತ್ನ ಮಾಡಿದ್ದೀನಿ ಸ್ನೇಹಿತರೆ. ಅಂದರೆ ಭಾಳ ಮುಖ್ಯವಾದಂಥ ವಿಷಯಗಳ ಬಗ್ಗೆ ಮಾತ್ರ. ಸೊ ಹೀಗೆ ನೀವು ನಾರ್ಮಲ್ ಎಪಿಸೋಡ್ಸನ್ನು ಕೇಳಿದ ನಂತರ ಅದು ರಿಯಲ್ ಫ್ಯಾಕ್ಟ್ ಸೀರೀಸು, ಸ್ಪೆಷಲ್ ಎಪಿಸೋಡ್ ಸೀರೀಸ್ ಆಗಿ ಅದು ಕಂಟಿನ್ಯೂ ಆಗ್ತಾ ಹೋಗುತ್ತೆ. ನೀವು ಪೂರ್ತಿಯಾಗಿ ಕಂಪ್ಲೀಟಾಗಿ ತಾಳ್ಮೆಯಿಂದ ಕೇಳಿ, ನಿಮಗೆ ಕಂಪ್ಲೀಟ್ ಸ್ವಾರಸ್ಯ, ಈ ಪೊನ್ನಿಯಿನ್ ಸೆಲ್ವನ್ ಕಥೆಯ ಕಂಪ್ಲೀಟ್ ಸ್ವಾರಸ್ಯವನ್ನು ನೀವು ಅನುಭವಿಸೋ ರೀತಿ ಆಗುತ್ತೆ ಸ್ನೇಹಿತರೆ. ಅಂದರೆ ಕಂಪ್ಲೀಟಾಗಿ ನೀವು ಫೀಲ್ ಮಾಡ್ಬೋದು ಸ್ನೇಹಿತರೆ. ಸೊ ಇದೇ ರೀತಿ ಒಳ್ಳೊಳ್ಳೆ ವಿಷಯಗಳನ್ನು ಮಾತಾಡೋಣ, ಪಾಸಿಟಿವ್ ಆಗಿರಿ, ಕಂಟಿನ್ಯೂಸ್ಲಿ ನಾಲೆಜ್ನಾಗ ಏನು ಮಾಡ್ತಾ ಇರಿ ಅಂತ ಹೇಳ್ತಾ ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ.